ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯರಿಗೆ ನಮಸ್ತೆ. ಯಾವಾಗಲೂ ಎಲ್ಲೇ ನಾನು ಹೋದ್ರೂ, ನನ್ನ ಜೊತೆ ಧ್ರುವ ಬಂದ್ರೂ, ಎಲ್ಲರೂ ಕೇಳ್ತಾ ಇದ್ದಿದ್ದ ಪ್ರಶ್ನೆ ಒಂದೇ, ಯಾವಾಗಪ್ಪ ರಿಲೀಸು, ಯಾವಾಗ ರಿಲೀಸು ಅಂತ. ಆ ರಿಲೀಸ್ ಯಾವಾಗ ಅನ್ನೋ ಪ್ರಶ್ನೆಗೆ ಇವತ್ತು ಫುಲ್ ಸ್ಟಾಪ್ ಆಗಿದೆ. ಇನ್ಮೇಲೆ ಯಾವತ್ತು ರಿಲೀಸ್ ಯಾವಾಗ ಅಂತ ಕೇಳ್ಬಿಡಿ. ಇದೇ ಲಾಸ್ಟ್ ರಿಲೀಸ್ ಡೇಟು ನಾವು ಅನೌನ್ಸ್ ಮಾಡ್ತಾ ಇರೋದು, ಇದೇ ಫೈನಲ್ ರಿಲೀಸ್ ಡೇಟು. ಈ ಡೇಟಲ್ಲಿ ಬಂದೇ ಬರ್ತೀವಿ ಅಂತ ಖುಷಿಯಿಂದ ಹೇಳ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಮತ್ತೆ ತುಂಬ ವರ್ಷಗಳ ಜರ್ನಿ ಅಂದರೆ ಒಂದು 2.5 ವರ್ಷ ಆಯಿತು. ಈ ಆಗಸ್ಟ್ ಬಂದರೆ 3 ವರ್ಷ ಆಗುತ್ತೆ ನಮ್ಮ ಮಾರ್ಟಿನ್ ಸಿನಿಮಾ ಶುರುವಾಗಿ. ಅದು ಮಾಮೂಲಿ ನಮಗೆ ಈ ಅರ್ಜುನ್ ಸಿನಿಮಾ ಅಂತಂತಂದರೆ ಯಾವಾಗಲೂ ಲೇಟು ಲೇಟು ಅನ್ನೋದಕ್ಕೆ ಇದು ಒಂದು ಅಣೆಪಟ್ಟಿ. ಯಾಕೆಂತಂದರೆ ಮಾತಾಡ್ತಾನೆ ಇರ್ತಾರೆ ಯಾವಾಗ್ಲೂ, ಒಳ್ಳೇದು ಮಾತಾಡಿದಾರೋ ಕೆಟ್ಟದ್ದು ಮಾತಾಡಿದಾರೋ. ಹಂಗಾಗಿ ನಾನು ಜಾಸ್ತಿ ಮಾತಾಡಲ್ಲ. ಸಿನಿಮಾ ರಿಲೀಸ್ ದಿನ ಬೆಳ್ಳಿ ಪರದೆ ಮೇಲೆ ಮಾರ್ಟಿನೇ ಮಾತಾಡುತ್ತೆ, ಎಲ್ಲರ ಶ್ರಮ ಮಾತಾಡುತ್ತೆ ಅಂತ ಹೇಳ್ತಾ, ನಮಗೆಲ್ರಿಗೂ ನೀವು ಸಾಥ್ ಕೊಡಿ, ನಿಮ್ಮ ಪ್ರೋತ್ಸಾಹ ಕೊಡಿ. ಮತ್ತು ತುಂಬ ದೊಡ್ಡ ಮಟ್ಟದಲ್ಲಿ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಎಷ್ಟೇ ತೊಂದರೆಗಳು ಬಂದ್ರೂ ಜೊತೆಯಲ್ಲಿ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ. ಮತ್ತು ಆ ಸಿನಿಮಾಗೆ ಏನು ಬೇಕೋ ಅದನ್ನೆಲ್ಲ ಸೇರಿ ಮಾಡಿರುವಂಥ ಸಿನಿಮಾ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾಗೆ ಬೇಕೇ ಬೇಕು. ಯಾಕೆ ಅಂತಂತಂದರೆ ಹೊರಗಡೆ ಹೋಗಿ ನಾವು ನಮ್ಮ ಸ್ಟೇಟಲ್ಲಿ ಅಂತಂದಾಗ ಒಂದು ಕನ್ನಡ ಸಿನಿಮಾ ನಾವು ಮಾಡ್ತೀವಿ ಅಂತಂದಾಗ ನಮಗೆ ಭಯ ಇರಲ್ಲ. ಯಾಕೆಂತಂದರೆ ನಮ್ಮ ಜನ ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮನ್ನು ಸರಿ ಅಕಸ್ಮಾತ್ ಸಣ್ಣ ಪುಟ್ಟ ತಪ್ಪಿದ್ರೂ ತಿದ್ದುಕೊಂಡು ನಮ್ಮನ್ನು ಅಪ್ಪಿ ಪ್ರೀತಿಸ್ಕೊಂಡು ಗೆಲ್ಲಿಸ್ತಾರೆ ಅಂತ. ನಾವು ಈ ರಾಜ್ಯನ ದಾಟಿ ಹೋಗ್ತಾ ಇದ್ದೀವಿ, ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ, ಹೈದರಾಬಾದ್ಗೆ ಹೋಗ್ತಾ ಇದ್ದೀವಿ, ಮತ್ತು ಕೇರಳಗೆ ಹೋಗ್ತಾ ಇದ್ದೀವಿ, ದೊಡ್ಡದು ಒಂದು ನಾರ್ತ್ ಬಾಂಬೆಗೂ ಕೂಡ ಹೋಗ್ತಾ ಇದೆ. ಅಲ್ಲೆಲ್ಲ ಹೋಗಿ ನಾವು ಅವ್ರ ಜೊತೆ ನಿಂತ್ಕೊಂಡು ನಾವು ಈ ಸಿನಿಮಾನ ತೋರಿಸ್ಬೇಕು ಅಂದರೆ ನಿಮ್ಮ ಪ್ರೋತ್ಸಾಹ, ನಮ್ಮ ಜನಗಳ ಪ್ರೋತ್ಸಾಹ ಎಲ್ಲರದು ಮುಖ್ಯ. ದಯವಿಟ್ಟು ಎಲ್ಲರೂ ಒಂದೇ ಮನಸ್ಸಿನಿಂದ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್. ನಿಮ್ಮ ಅಂಬಾರಿಯಿಂದ ಇಲ್ಲಿಯವರೆಗೂ ಪಯಣವನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಬಟ್ ಸೇಮ್ ಕ್ವೆಶನ್ ನಿಮಗೂ ಕೂಡ, ನೀವು ಒಂದು ಸೆಂಟೆನ್ಸಲ್ಲಿ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನೀವೇನು ಹೇಳ್ತೀರಾ? ನನಗೆ ಎಲ್ಲ ಸಿನಿಮಾನೂ ನನಗೆ ಮೊದಲನೇ ಮಗು ಥರ, ಇದು 6ನೇ ಮಗು ಮೇಡಮ್. ನನಗೆ ಫಸ್ಟ್ ಮಗುಗೆ ಏನು ಪ್ರೀತಿ ಇತ್ತೋ ಈ ಮಗುಗೂ ಅಷ್ಟೇ ಪ್ರೀತಿ ಇದೆ. ಈ ಮಗುನ ಫಸ್ಟ್ ಮಗುನ ಎಷ್ಟು ಭಯ ಭಕ್ತಿಯಿಂದ ಪ್ರೀತಿಯಿಂದ ಬೆಳೆಸಿದ್ನೋ ಮತ್ತು ಪೋಷಿಸಿದ್ನೋ ಅದೇ ರೀತಿ ಮಾರ್ಟಿನ್ನು ಕೂಡ ಅಷ್ಟೇ ಭಯ ಭಕ್ತಿಯಿಂದ ಪ್ರೀತಿಸಿದ್ದೀನಿ, ಅಷ್ಟೇ ಭಯ ಭಕ್ತಿಯಿಂದ ತೆಗ್ದಿದ್ದೀನಿ, ಅಷ್ಟೇ ಭಯ ಭಕ್ತಿಯಿಂದ ನಮ್ಮ ಎಲ್ಲ ಜನರಿಗೂ ಅರ್ಪಿಸ್ತಾ ಇದ್ದೀನಿ. ಆ ಅರ್ಪಿಸ್ಕೊಂಡು ಅವ್ರೇನು ನಮಗೆ ಬೆನ್ನು ತಟ್ಟರೆ ನಮ್ಮನ್ನು ಆಶೀರ್ವದಿಸ್ತಾರೆ ಅವ್ರಿಗೆ ಸೇರಿತ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಈಗ 11 ಅಕ್ಟೋಬರ್ ನಾವು ಬರ್ತಾ ಇದ್ದೀವಿ ಅನ್ನೋದು ನಿಮ್ಮ ಮುಂದೆ ಇವಾಗ ಈಗ ತಾನೇ ನಿಮ್ಗೆ ತಿಳಿಸಿದ್ದೀವಿ. ಈ ಟೋಟಲ್ ಜರ್ನಿ ನಮ್ಮದು 2 ವರ್ಷ, ನಮ್ಮ ಡೈರೆಕ್ಟ್ರ್ ಹೇಳ್ದಂಗೆ ನಮ್ಮ ಸಿನಿಮಾದ ಸ್ಕೇಲು ಮತ್ತು ಅದಕ್ಕೆ ಬೇಕಾಗಿರೋ ಟೈಮು, ಪೋಸ್ಟ್ ಪ್ರೊಡಕ್ಷನ್ಗೆ ಒದಗಿಸ್ಬೇಕಾಗಿರೋ ಟೈಮಿಂದ ಒಂಚೂರು ತಡ ಆಯಿತು. ಬಟ್ ಈ ಸಿನಿಮಾ ಕಟ್ಕೊಟ್ಟಿರೋ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ, ನಮ್ಮ ಹೀರೋಗೂ, ನಮ್ಮ ಡೈರೆಕ್ಟರ್ಗೂ, ಎಲ್ರಿಗೂ ಶ್ರಮದಿಂದ ಇವತ್ತು ಒಂದು ಒಳ್ಳೆ ಒಂದು ಪ್ರೌಡ್ ಫಿಲ್ಮ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಇಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ನಾವು ಪ್ರಮೋಷನ್ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಸೊ ಅದರ ಸಲುವಾಗಿ ಒಂದು ವೆಬ್ಸೈಟ್ ಅನ್ನೋದು ಒಂದು ನಾವು ಕ್ರಿಯೇಟ್ ಮಾಡಿದ್ದೀವಿ, ಅದರಲ್ಲಿ ಒಂದು ಲಿಂಕ್ ಇದೆ. ಸೊ ಜನರಿಗೋಸ್ಕರನೇ ನಾವು ಸಿನಿಮಾ ಮಾಡಿರೋದ್ರಿಂದ ಜನ ಏನು ಇಷ್ಟಪಡ್ತಾರೆ, ನೆಕ್ಸ್ಟು ನಮ್ಮ ಸಾಂಗ್ ನೋಡೋಕ್ಕೆ ಇಷ್ಟಪಡ್ತಾರಾ, ಇಂಟ್ರಡಕ್ಷನ್ ಸಾಂಗ್ ನೋಡೋಕ್ಕೆ ಇಷ್ಟಪಡ್ತಾರಾ, ಇಲ್ಲ ಟೀಸರ್ ನೋಡೋಕ್ಕೆ ಇಷ್ಟಪಡ್ತಾರಾ, ಒಂದು ವೋಟಿಂಗ್ ಪೋಲ್ ಅದರಲ್ಲಿದೆ. ಸೊ ಆ ಒಂದು ಲಿಂಕಿಂದ ಜನರ ಅಭಿಪ್ರಾಯ ಪಡೆದು ಬರೋ ತಿಂಗಳು ಅದನ್ನು ನಾವು ತಿರ್ಗಾ ಒಂದು ಇದನ್ನು ನಿಮ್ಮ ಮುಂದೆ ತರ್ತೀವಿ. ಸೊ ಅದ್ರ ಮಾಹಿತಿಗಳು ನಿಮ್ಗೆ ಇನ್ನು ಮುಂದೆ ಕೊಡ್ತೀವಿ. ಸೊ ಎಲ್ಲರೂ ಪ್ರತಿಯೊಂದು ಹಂತದಲ್ಲೂ ನನ್ನ ಸಿನಿಮಾಗಳಿಗೆ ನಿಮ್ಗಳಿಂದ ಸಿಕ್ಕಿರೋ ಬೆಂಬಲ ಅಪಾರ. ಸೊ ಇದು ಕನ್ನಡದ ಸಿನಿಮಾ, ಕನ್ನಡದಿಂದ ಒಂದು ಸಿನಿಮಾ, ಮತ್ತೊಂದು ಏನೋ ಒಂದು ಸಾಧನೆ ನಾವೆಲ್ಲ ಮಾಡಬೇಕು ಅಂತ ಹೊರಟಿದ್ದೀವಿ. ನಿಮ್ಮೆಲ್ಲರ ಬೆಂಬಲನ ನಾನು ಕೋರ್ತಿದ್ದೀನಿ. ಭಾಳ ಶ್ರಮ ವಹಿಸಿ ಎಲ್ಲರೂ ಕೆಲಸ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ನೀವು ಆಶೀರ್ವಾದ ಮಾಡ್ತೀರನ್ನೋ ನಂಬಿಕೆ ನನಗಿದೆ. ಈ ನಂಬಿಕೆಯಲ್ಲಿ
ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ, ದಯವಿಟ್ಟು ಸಹಕರಿಸಿ. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಎಸ್ಪೆಷಲಿ ಎಲ್ಲ ನನ್ನ VIPs ಗೆ ಎಲ್ರಿಗೂ ನಮಸ್ಕಾರ. 2.5 ವರ್ಷ ಜರ್ನಿ ಮಾಡಿದ್ವಿ, ನಿಯರ್ಲಿ ಹಾರ್ಡ್ಲಿ 250 ಡೇಸ್ ಶೂಟ್ ಮಾಡಿದ್ವಿ. ಆಗಲೇ ಸತ್ಯಾಗಿಡೆ ಸರ್ ಹೇಳ್ದಂಗೆ ಒಂದು ಫ್ರೇಮು ಕಾಂಪ್ರಮೈಸ್ ಆಗಲಿಲ್ಲ. ಇಷ್ಟು ಬೇಗ ನಾನು ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಆಲ್ಸೋ ಐ ಡೋಂಟ್ ವಾಂಟ್ ಟು ಬಿ ಫಾರ್ಮಲ್. ಇವ್ರಿಗೆ ಸತ್ಯಾಗಿಡೆ ಅವ್ರಿಗೆ, ರವಿ ಬಸೂರ್ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಇದು ಅವ್ರ ಸಿನಿಮಾ, ದಿಸ್ ಇಸ್ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಇನ್ವಾಲ್ವ್ ಆಗಿ 100% ಕೊಟ್ಟು ಮಾಡಿರೋಂಥ ಸಿನಿಮಾ. ನಮಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಬಂದಿದ್ದ ಕಾರಣ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್. ಆ್ಯಂಡ್ ಆಲ್ಸೋ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅಂದರೆ, ಡೈರೆಕ್ಟರ್ ಹೇಳಿದ ನಾವು ಫಾಲೋ ಮಾಡಬೇಕು ಅನ್ನೋದು ಒಂದಿತ್ತು. ಅದಕ್ಕಿಂತ ಜಾಸ್ತಿ ಫಸ್ಟ್ ಟೈಮ್ ನಮ್ಮ ಅಂಕಲು ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದು, ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಒಂದಿತ್ತು. ಅದನ್ನು ನಾವು 100% ಕೊಟ್ಟು ತುಂಬ ಶ್ರದ್ಧೆ ಭಯಭಕ್ತಿಯಿಂದ ಮಾಡಿದ್ದೀವಿ. ಈಗ ಸೊ ಫೈನಲಿ 11 ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನೀವು ಯಾವ ರೀತಿ ಅದ್ದೂರಿ ಬಹದ್ದೂರು ಭರ್ಜರಿ ಪೊಗರು ಯಾವ ರೀತಿ ಕೈ ಹಿಡಿದು ಆಶೀರ್ವಾದ ಮಾಡಿದ್ರು, ಅದೇ ರೀತಿ ಅಷ್ಟೇ ಶ್ರದ್ಧೆ ಭಯಭಕ್ತಿಯಿಂದ ಈ ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು ಎಲ್ರೂ ನಿಮ್ಮ ಸ್ನೇಹಿತರಿಗೆಲ್ರಿಗೂ ಮಾರ್ಟಿನ್ 11 ತಾರೀಕು ಬಿಡುಗಡೆ ಆಗುತ್ತೆ ಅಂತ ದಯವಿಟ್ಟು ಹೇಳಿ. ನಾವು ಇಲ್ಲೇನೆ ಫಸ್ಟ್ ಅನೌನ್ಸ್ ಮಾಡಬೇಕು ಅಂತ ಏನಕ್ಕೆ ಅನ್ಕೊಂಡಿದ್ದೋ ಅಂದರೆ, ನಾವು ಯಾವತ್ತೂ ನಮ್ಮ ರೂಟ್ಸ್ನ ಮರಿಬಾರ್ದು. ನಾವು ಕನ್ನಡದವರು, ನಾವು ಕರ್ನಾಟಕದಲ್ಲೇ ಫಸ್ಟ್ ಅನೌನ್ಸ್ ಮಾಡಬೇಕು. ಅದು ನಮ್ಮ ಕೋರ್ ಅಂತ ಏನು ಕರಿತೀವಿ ಅಲ್ಲೇ ಅನೌನ್ಸ್ ಮಾಡಬೇಕು ಅನ್ನೋದೊಂದಿತ್ತು. ಸೊ ನಮ್ಮ ಮನೆಗೆ ಫಸ್ಟ್ ಹೇಳಬೇಕು ಅಂತ ನಿಮ್ಗೆ ಹೇಳಿದ್ದೀವಿ. ದಿಸ್ ಈಸ್ ಆಲ್ ಯೋರ್ ಸಿನಿಮಾ, ಟೆಕ್ನಿಷಿಯನ್ಸ್ ಮಾಡಿರೋ ಸಿನಿಮಾ, ನಿಮ್ಮ ಸಿನಿಮಾ. ದಯವಿಟ್ಟು ಎಲ್ಲರೂ ಈ ಸಿನಿಮಾನ ನೋಡ್ತೀನಿ ಅಂತ ಒಂದು ಭರವಸೆ ಕೊಡಿ. ನಾವು ಮುಂದಿನ ತಿಂಗಳಿಂದ ಸಿ ಎಲ್ರಿಗೂ ಒಂದು ಕಂಪ್ಲೇಂಟ್ಸ್ ಇತ್ತು, ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋದು ಆಬ್ವಿಯಸ್ಲಿ ಒಂದು ಕಂಪ್ಲೇಂಟ್ಸ್ ಇದೆ. ಸೊ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ, ಏನ ನೋಡಬೇಕು ಅನ್ನೋದು ಅವರೇ ಡಿಸೈಡ್ ಮಾಡಲಿ. ಸಿ ಫಾರ್ ಎಕ್ಸಾಂಪಲ್, ಈಗ ಎಲೆಕ್ಷನ್ಸ್ ನಡೀತಾ ಇದೆ, ಎಲೆಕ್ಷನ್ಸ್ ನಡಿಬೇಕಾದ್ರೆ ನಮ್ಮದು ಒಂದು ಎಲೆಕ್ಷನ್ ಮಾಡೋಣ ಸರ್ ಅಂತ ಒಂದು ಚಿಕ್ಕ ಐಡಿಯಾ ಅಷ್ಟೇ ಇಡೀ ಟೀಮ್ ಡಿಸೈಡ್ ಮಾಡಿದ್ದು. ಸೊ ಒಂದು ವೆಬ್ಸೈಟ್ ಇರುತ್ತೆ, ಆ ವೆಬ್ಸೈಟ್ಗೆ ಲಾಗಿನ್ ಆದರೆ ನೀವು ಯು ಪೀಪಲ್ ಡಿಸೈಡ್ ನೆಕ್ಸ್ಟ್ ಫಸ್ಟ್ ಕಂಟೆಂಟು, ಟ್ರೈಲರ್ ಬೇಕಾ, ಟೀಸರ್ ಬೇಕಾ, ಅಥವಾ ಒಂದು ಸಿನಿಮಾದ ಒಂದು ಸಾಂಗ್ ಬೇಕಾ, ಅಥವಾ ಒಂದು ಸೀನ್ ಬೇಕಾ, ಯಾವುದಕ್ಕೆ ಜಾಸ್ತಿ ಪರ್ಸೆಂಟೇಜ್ ಬಂದಿರುತ್ತೋ ಒಂದೊಂದು ತಿಂಗಳಲ್ಲಿ ಒನ್ ಡೇಗೆ ಅದನ್ನು ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ನೀವೇನು ನೋಡಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ತಾ ಇದ್ದೀರಾ. ಸೊ ಫೈನಲಿ ಇದು ನಮ್ಮ ಸಿನಿಮಾ, ಕನ್ನಡದಿಂದ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಮಾತ್ರ ರೆಪ್ರೆಸೆಂಟೇಟರ್ಸ್ ಅಲ್ಲ, ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ಸೊ ರಿಮೆಂಬರ್, ಯು ಆರ್ ಆಲ್ಸೋ ರೆಪ್ರೆಸೆಂಟೇಟರ್ಸ್. ಥ್ಯಾಂಕ್ ಯು ಸೋ ಮಚ್, ದಯವಿಟ್ಟು ಸಿನಿಮಾ ನೋಡಿ. ಲವ್ ಯು ಆಲ್. ಜಯ ಆಂಜನೇಯ. ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಬಟ್ ನೀವೆಲ್ಲರೂ ನೋಡಿದ್ದೀರಾ ಯಾವ ಥರ ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಐ ಜಸ್ಟ್ ವಾಂಟ್ ಟು ವಿಶ್ ಆಲ್ ಆಫ್ ಯು ಅ ವೆರಿ ಗುಡ್ ಲಕ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ಬಂದಿರುವಂಥ ಎಲ್ಲ ಅತಿಥಿಗಳಿಗೆ ಮತ್ತು ಮಾರ್ಟಿನ್ ತಂಡಕ್ಕೆ ಶುಭಾಶಯಗಳು. ನಾನು ತುಂಬ ಫ್ರ್ಯಾಂಕ್ ಆಗಿ ಹೇಳಬೇಕಂದ್ರೆ ಸ್ವಲ್ಪ ವಿಜಲ್ಸ್ ನೋಡಿದ್ದೀನಿ, ಉದಯ್ ಸರ್ ನನಗೆ ತೋರಿಸಿದ್ದಾರೆ. ನನ್ನ ಪ್ರಕಾರ ಒಂದು ಸೌತ್ ಲ್ಯಾಂಗ್ವೇಜಲ್ಲೇ ಹಿಂದಿಗೂ ಸಮೇತ ನಿಜವಾದ ಕಾಂಪಿಟೇಷನ್ ಕೊಡುವಂಥ ಸಿನಿಮಾ ಮಾಡಿದ್ದಾರೆ. ಇತ್ತೀಚೆಗೆ ನಾವು ಜವಾನು ಆ ಥರದ್ದೆಲ್ಲ ಸಿನಿಮಾಗಳು ನೋಡಿದ್ದೀವಿ, ಆ ಥರದ ವಿಜಲ್ಸ್ನ ಕನ್ನಡದಲ್ಲಿ ಟ್ರೈ ಮಾಡಿದ್ದಾರೆ ಈ ಡಿ ಟೀಮು. ತುಂಬ ದೊಡ್ಡ ಮಟ್ಟದ ಈ ಸಿನಿಮಾ, ನಿಜವಾಗ್ಲೂ ಇದು ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ನಾನು ಯಾಕೆಂದರೆ ಸುಮಾರು ವಿಜಲ್ಸ್ ನಾನು ನೋಡಿದ್ದೀನಿ, ತುಂಬ ದೊಡ್ಡ ಲೆವೆಲ್ಗೆ ಟ್ರೈ ಮಾಡಿದ್ದಾರೆ ಇದು ಈ ಟೀಮು. ಧ್ರುವ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಹಾರ್ಡ್ ವರ್ಕ್ ಮಾಡುವಂಥ ಆ್ಯಕ್ಟ್ರೆಸ್ ಅವರು, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಡೈರೆಕ್ಟ್ರಿಗೆ, ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇವ್ರು ನನಗೆ ಫಸ್ಟ್ ಒಂದು ಸಲ ಇದು ಒಂದು
ಇಂಗ್ಲೀಷ್ ಇದರಲ್ಲಿ ಒಂದು ಟ್ರಾನ್ಸ್ಲೇಷನ್ ಮಾಡೋಕೆ ಬಾ ಅಂತ ಹೇಳಿ ಆಫೀಸಿಗೆ ಕರೆದ್ರು. ಅವತ್ತು 5 ನಿಮಿಷ ತೋರಿಸ್ದಾಗಿಂದ ನಾನು ಇವ್ರಿಗೆ ಹಿಂದೆ ಹಿಂದೆ ಪ್ರತಿ 10 ದಿವಸಕ್ಕೆ ಒಂದ್ಸಲ ಕಂಡು ಈ ಫುಲ್ ಸಿನಿಮಾ ಯಾವಾಗ ತೋರಿಸ್ತೀರಾ ಸರ್, ಫುಲ್ ಸಿನಿಮಾ ಯಾವಾಗ ತೋರಿಸ್ತೀರಾ ಸರ್ ಅಂತ ಹೇಳ್ಕೊಂಡು ಕೇಳ್ತಾ ಇದ್ದೆ. ಅಂದರೆ ಹೌದು, ಯಾವುದೇ ಫಂಕ್ಷನಿಗೆ ಬಂದು ಸ್ವಲ್ಪ ಪ್ರೇಸ್ಡಾಗೆ ಮಾತಾಡಬೇಕು, ಆದರೆ ನಮಗೊಂದಷ್ಟು ಜನರಿಗೆ ಉತ್ತರ ಕೊಡೋದಿರುತ್ತೆ. ಅದು ಈಗ ಒಂಥರ RCB ಕಪ್ ಗೆದ್ದಾಗ ಕಾಯ್ತಾ ಇರ್ತೀವಲ್ಲ ನಾವು, ಒಂದ್ಸಲ ಗೆಲ್ಲಿ ಆಮೇಲೆ ತೋರಿಸ್ತೀವಿ ಅಂತೇಳಿ. ಸೊ ಅಂಥದ್ದೊಂದು ಸಿನಿಮಾ ಬರಲಿ, ಆಗ ತೋರಿಸ್ತೀನಿ ಅನ್ನೋದೊಂದು ಛಲದಿಂದ ಕಾಯ್ತಾ ಇರೋದಕ್ಕೆ ಲಿಟ್ರಲಿ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ಅಂದರೆ ಪ್ರತಿ ಫ್ರೇಮಲ್ಲೂ ಅದನ್ನು ಕಡಿದು ತೆಗೆದು ಹೆಂಗೆ ಅಂತ ಹೇಳ್ಕೊಂಡು ಚಾಲೆಂಜ್ ಮಾಡುವಂಥದ್ದಿದೆಯಲ್ಲ, ಅದು ನಿಮ್ಮ ಫಸ್ಟ್ ಆಫ್ ಆಲ್ ಒಂದು ಬೆಂಬಲ. ಆ ಬೆಂಬಲಕ್ಕೆ ನೀವೆಲ್ಲರೂ ಅದು ಫ್ಯೂಲ್ ಮಾಡಿರೋ ರೀತಿ, ಹೀರೋ ಸರ್ ಎಂದು ಹೇಳಿ, ಡೈರೆಕ್ಟರ್ ಸರ್ ಎಂದು ಹೇಳಿದ ಸತ್ಯ ಸರ್, ಐ ಥಿಂಕ್ ಅವಾಗ ಸಿಕ್ಕಿದಾಗಲೂ ಹೇಳಿದ್ದೆ ಲಾಸ್ಟ್ ಟೈಮ್ ನಿಮ್ಮನ್ನು, ಇದು ಅಂದರೆ ನಿಮ್ಮ ಕೆಲಸ ಏನೋ ನಿಮ್ಮದು ಬೇರೆದೇನೋ ಟ್ರೈ ಮಾಡಿದಿರೋದು ಇದರಲ್ಲಿ ಪ್ರತಿ ಫ್ರೇಮಲ್ಲೂ ಕಾಣಿಸ್ತಾ ಇದೆ ಅಂತೇಳಿ. ಒಟ್ಟಾರೆ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ನನ್ನ ಒಂದು ಅಸ್ಮಿತೆಯನ್ನು ಎತ್ತಿಡಲಿಕ್ಕೋಸ್ಕರ ನನ್ನದೊಂದು ಆಶಯಕ್ಕೆ ಮಾರ್ಟಿನಿಗೆ ನಾನು ತುಂಬ ಕಾಯ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಸರ್ ಜೊತೆ ಒಂದು 2 ಸಲ ಕಡವಾಗೂ ಮಾತಾಡಿದ್ದಿದೆ, ಸರ್ ಬೇಗ ಬನ್ನಿ ಸರ್, ನಮಗೆ ಬೇಕು, ನಿಮಗೆ ಬೇಕಾಗಿಲ್ಲ, ನಮಗೆ ಬೇಕು ಕನ್ನಡ ಪ್ರೇಕ್ಷಕರಿಗಿಂತ ಒಂದು ಸಿನಿಮಾ ಅಂತೇಳಿ. ಫೈನಲ್ಲಿ ಬಂದ ಕೂಡಲೇ ಹೇಳಿದೆ ಥ್ಯಾಂಕ್ ಯು ಸರ್, ಫೈನಲಿ ಒಂದು ಡೇಟ್ ಅನೌನ್ಸ್ ಮಾಡೋಕ್ಕೆ ಕರಿತಿದ್ದೀರಲ್ಲ ಅಂಥೇಳಿ. ಇದು ಜಸ್ಟ್ ವಿಜುವಲ್ಸಲ್ಲೇ ಏನು ಕಟ್ಕೊಡ್ಬೋದು ಕನ್ನಡ ಸಿನಿಮಾ ಅನ್ನೋದನ್ನು ತೋರಿಸ್ಕೊಟ್ಟಕ್ಕೆ ನಿಮ್ಮ ಇಡೀ ತಂಡಕ್ಕೆ, ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ತುಂಬ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಮೊದಲನೇ 20 ನಿಮಿಷದಲ್ಲಿ ನಿಮ್ಮ ದುಡ್ಡು ವಸೂಲಾಗಿರುತ್ತೆ, ಇಷ್ಟು ಮಾತ್ರ ಗ್ಯಾರಂಟಿ ಹೇಳಬಲ್ಲೆ. ಸೊ ಆ 20 ನಿಮಿಷದಲ್ಲಿ ಒಂದು ದೈತ್ಯ ನಿರ್ಮಾಪಕರನ್ನು ನೋಡ್ತೀರಾ, ಒಂದು ದೈತ್ಯ ಪ್ರತಿಭೆಗಳನ್ನು ನೋಡ್ತೀರಾ, ಇದಂತೂ ಗ್ಯಾರಂಟಿ ಹೇಳಬಲ್ಲೆ. ಯಾಕಂದರೆ ಈ ಮಾತನ್ನ ಹೇಳ್ತಾ ನನಗೆ ರೋಮನ್ ಹೇಳ್ತಾ ಇದೆ. ಸೊ ಆ ಮಟ್ಟದ ಒಂದು ಏನು ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ ಇಡೀ ತಂಡ ರೆಡಿಯಾಗಿದೆ, ಅದಂತೂ ಗ್ಯಾರಂಟಿ ಹೇಳಬಲ್ಲೆ. ಸೊ ಅದಾದಮೇಲೆ ನಿರ್ಮಾಪಕರ ಬಗ್ಗೆ ನಾನು ಯಾರನ್ನೆಲ್ಲ ಭೇಟಿ ಆಗ್ತೀನಿ ಎಲ್ಲರೂ ಹೇಳೋದೊಂದೇ, ಸೊ ಅವ್ರಿಗೊಂದು ಸಾಥ್ ಕೊಡಿ, ಅವ್ರಿಗೊಂದು ಸಾಥ್ ಕೊಡಿ ಅಂತ. ಖಂಡಿತ ಸರ್, ನಿಮ್ಮ ಹಿಂದೆ ನಾನು ಯಾವಾಗಲೂ ಇದ್ದೀನಿ. ಸೊ ಯಾಕಂದರೆ ಒಂದು ಸಿನಿಮಾ ಗೆದ್ದರೆ ಎಷ್ಟೋ ಟೆಕ್ನಿಷಿಯನ್ಸು ಅದರ ಹಿಂದಿರುವಂಥ ಎಲ್ಲರೂ ಬದುಕ್ತಾರೆ ಆ ನಿಟ್ಟಿನಲ್ಲಿ. ಅದು ಈ ರೀತಿಯ ಪ್ರಯತ್ನ, ಇದೊಂದು ದೊಡ್ಡ ಸಾಹಸ. ಸೊ ಈ ಸಾಹಸಕ್ಕೆ ಸಪೋರ್ಟ್ ಕೊಟ್ಟಂಥ ಎಲ್ಲರಿಗೂ, ಎಕ್ಸ್ಪೆಷಲಿ ನಮ್ಮ ನಿರ್ದೇಶಕರು, ಆಮೇಲೆ ಹೀರೋ, ಈ ಮಟ್ಟದ ಇನ್ವಾಲ್ವ್ಮೆಂಟು ನಾನು KGF ನೋಡಿದ್ದೆ, ಅದಾದ ನಂತರ ಮೊದಲನೇ ಸಾರಿ ನೋಡ್ತಾ ಇರೋದು. ಅಂದರೆ ಎಲ್ಲ ವಿಷಯದಲ್ಲೂ ಅದರಲ್ಲಿ ಡಿಸ್ಕಸ್ ಮಾಡಿ ಇದರಲ್ಲಿ ಬೆಸ್ಟ್ ಕೊಡಬೇಕು ಅನ್ನೋಂಥವ್ರದ್ದು ಒಳಗಿರುವಂಥ ಹುಮ್ಮಸ್ಸು. ಸೊ ಅದಕ್ಕೆ ಯಾವಾಗಲೂ ನಾನು ಸಾಥ್ ಇದ್ದೀನಿ ಸರ್. ಖಂಡಿತ ಇದೊಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ, ಕನ್ನಡದಿಂದ ಇನ್ನೊಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ. ಧನ್ಯವಾದ ಸರ್. ಥ್ಯಾಂಕ್ ಯು. ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಸರ್? ಇಡೀ ಸಿನಿಮಾನ ಎಕ್ಸ್ಪೆಕ್ಟೇಷನ್ಲಿದೆ, ಖಂಡಿತ ಒಂದು ಒಳ್ಳೆ ಸಿನಿಮಾ ಇದೆ. ಎಲ್ರಿಗೂ ನಮಸ್ಕಾರ. ಒಂದೇ ಸೆಂಟೆನ್ಸಲ್ಲಿ ಹೇಳ್ಬೇಕಂತ ಹೇಳಿದ್ದಾರೆ. ಸೊ ಒಂದು ಹೇಳ್ಬೇಕಂದ್ರೆ, ಇದುವರೆಗೂ ನೋಡಿದಿರೋಂಥ ಹೀರೋ, ಇದುವರೆಗೂ ನೋಡಿದಿರೋಂಥ APR ಡೈರೆಕ್ಟ್ರು, ಇದುವರೆಗೂ ನೋಡಿದಿರೋಂಥ ಪ್ರೊಡ್ಯೂಸರು, ಇದುವರೆಗೆ ನೋಡಿದಿರೋಂಥ ನನ್ನ ಕೆಲಸ, ಇದುವರೆಗೆ ನೋಡಿದಿರೋದು ಮಾರ್ಟಿನಲ್ಲಿ ಇರುತ್ತೆ. ನೋ ಕಾಂಪ್ರಮೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದು ಅದೃಷ್ಟದ ದೇವತೆ ಮಾರ್ಟಿನ್, ಎಲ್ಲರಿಗೂ ಓಕೆ. ಸೂಪರ್. ಅದಿನ್ನು ಇನ್ನೊಂದು ಸೆಂಟೆನ್ಸ್ ಹೇಳಿಬಿಡಿ, ನಮ್ಗೆ ಸಮಾಧಾನ ಆಗ್ತಾ ಇಲ್ಲ. ಹೇಳಿ ಮಾಸ್ಟರ್, ಡಾನ್ಸ್ ಬಗ್ಗೆ ಒಂದು ಇನ್ನೊಂದು ಸೆಂಟೆನ್ಸಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಇದು ಎಕ್ಸ್ಪೆಕ್ಟೇಷನ್ಕಿನ್ನ ಇದು ದೊಡ್ಡದಾಗೇ ಇದೆ. ನಾನು ಅವತ್ತೇ ಹೇಳಿದ್ದೆ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಹೇಳಿ, ಪ್ಯಾನ್ ಇಂಡಿಯಾ ಅಂತ ಹೇಳಿಬಿಡಿ ಅಂತ. ಹೌ ಎಕ್ಸೈಟೆಡ್ ಯು ಆರ್. ಎಸ್, ಯಾಕಂದರೆ ನೀವು ಇದೊಂಥರ ಟ್ಯಾಬ್ಲೆಟ್ಸ್ ತೊಗೊಳಂಗೆ ಬಂದು ನೋಡಿದ ತಕ್ಷಣ ಮತ್ತೆ ನಾವು ಮತ್ತೆ ಶುರುವಾಗಿ ಮಾಡೋ ಡ್ಯಾನ್ಸ್ಗೆ ಹೋಗ್ಬೋದು. ಅಷ್ಟೊಂದು ಎನರ್ಜಿ ಕೊಡುತ್ತೆ. ಒಂದು ನೀವು ನೋಡಿದ ತಕ್ಷಣ ಇಲ್ಲೇ ಜುಮ್ ಅಂತ ಇರುತ್ತೆ ಎಲ್ರಿಗೂ. ಒಂದ್ಸರಿ ಒಂದ್ಸರಿ ನೋಡಿದ್ವಿ ಆಲ್ರೆಡಿ, ಎಷ್ಟೋ ಸಲ ನೋಡಿದ್ವಿ, ಬಟ್ ಈಗಲೂ ನೋಡಿದ್ರು ಫ್ರೆಶ್ ಆಗೇ ಇರುತ್ತೆ. ಅಷ್ಟು ಒಂದು ಫೀಲ್ ಇದೆ ಇದರಲ್ಲಿ. ಯಾಕಂದರೆ ಧ್ರುವ ಸರ್ ಜೊತೆಗೆ, ಧ್ರುವ ನಾವು ಪಗುರು ಸಿನಿಮಾ ಮಾಡಿದಾಗ ನನಗೆ ಅದೊಂದು ಅದೃಷ್ಟ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನಗೆ. ತುಂಬ ದಿವಸ ನಾನು ವರ್ಕ್ ಕಮ್ಮಿ ಇತ್ತು ಅವಾಗ. ಆ ಟೈಮಲ್ಲಿ ಪಗುರು ಸಿನಿಮಾ ಮಾಡಿದ್ಮೇಲೆ ನನಗೆ ತಿರ್ಗಾ ಮತ್ತೆ ಒಂದು ಬೂಸ್ಟಪ್ ಸಿಕ್ಕಿದ್ದು. ಯಾಕಂದ್ರೆ ಪ್ಯಾನ್ ಇಂಡಿಯಾ, ಆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಒಂದು ಅವಕಾಶ ಸಿಗಾಕ 600 ಸಾಂಗ್ನ ಮೇಲೆ ಮಾಡಿದ್ದೀನಿ ನಾನು ಸಿನಿಮಾಗಳು ಮಾಡಿದ್ದೀನಿ. 600 ಹೆಚ್ಚು ಸಾಂಗ್ಸ್ಗಳು ಮಾಡಿದ್ದೀನಿ, ಒಳ್ಳೊಳ್ಳೆ ಸಾಂಗ್ಸ್ಗಳು, 8 ಸಾಂಗ್ಸ್ಗಳು ಕೊಟ್ಟಿದ್ದೀವಿ. ಬಟ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ನಮಗೂ ಸಿಗಲ್ವಾ ಅಂತ ಯೋಚನೆ ಮಾಡಿದ ಟೈಮಲ್ಲಿ ನನಗೆ ಸಿಕ್ಕಿದ ಸಿನಿಮಾ ಮಾರ್ಟಿನ್ ಸಿನಿಮಾ. ಅದಕ್ಕೆ ಧ್ರುವ ಸರ್ಗೂ APಸರ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ APಸರ್ ಜೊತೆ ಅಂಬಾರಿ ಸಿನಿಮಾ ಮಾಡಿದ್ದೆ ನಾನು. ಅದಾದಮೇಲೆ ಈಗ ಅವ್ರ ಜೊತೆಗೆ ಮತ್ತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನನಗೆ. ನೆಕ್ಸ್ಟ್ ಇದ್ರಲ್ಲಿ ಮಾತಾಡೋಣ ಇದ್ರ ಬಗ್ಗೆ. ಏನಿಲ್ಲ, ಈ ಮಾರ್ಟಿನ್ ಸಿನಿಮಾ ಆ ಡೈರೆಕ್ಟ್ರ್ ನಾನೇ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಇದು ಯಾವಾಗ ಖುಷಿ ಆಗುತ್ತೆ ಅಂದರೆ, ಸಿನಿಮಾ ರಿಲೀಸ್ ಆದಮೇಲೆ ಆ ಡೈರೆಕ್ಷನ್ ನಂದೇ ಅಂತ ಹೇಳ್ಕೊಳ್ಳೋಷ್ಟು ಹೆಮ್ಮೆ ಇರುತ್ತೆ. ಈ ಸಿನಿಮಾ ಖಂಡಿತವಾಗಲೂ ಅಷ್ಟು ಉತ್ತುನ್ನತಕ್ಕೆ ಏರುತ್ತೆ. ಒಳ್ಳೆಯದಾಗಲಿ.
ಸೊ ಇಟ್ಸ್ ವೆರಿ ಗುಡ್ ಟು ಕನೆಕ್ಟ್ ವಿತ್ ಯು ಸರ್ ಫಸ್ಟ್ ಆಫ್ ಆಲ್. ಸೊ ಹಾಯ್, ಸೊ ಐ ಆಮ್ ಜಸ್ಟ್ ಲರ್ನಿಂಗ್ ಕನ್ನಡ ರೈಟ್ ನೋ, ಐ ಆಮ್ ಜಸ್ಟ್ ಜಾಯಿಂಡ್, ಐ ಮೀನ್ ಐ ಬೀನ್ ಇನ್ ಸರಿಗಮ ಫಾರ್ ಇಯರ್, ಬಟ್ ಐ ಕೇಮ್ ಹಿಯರ್ ಫಾರ್ ಜಸ್ಟ್ ಮಂತ್ ಬ್ಯಾಕ್ ಫಾರ್ ಕನ್ನಡ ಮಾರ್ಕೆಟ್. ಸೊ ಐ ಆಮ್ ಜಸ್ಟ್ ಲರ್ನಿಂಗ್ ಕನ್ನಡ ರೈಟ್ ನೋ. ಸೊ ಇಟ್ಸ್ ವೆರಿ, ಮೈ ಹೋಲ್ ಕಂಪನಿ ಇಸ್ ವೇಟಿಂಗ್ ಫಾರ್ ದಿಸ್ ಮೂವಿ. ಸೊ ವಿ ಆರ್ ವೈಟಿಂಗ್ ಫಾರ್ ದ ಸೇಮ್, ಐ ಮೀನ್ ಐ ಆಮ್ ಆಲ್ಸೋ ವೈಟಿಂಗ್ ಫಾರ್ ದ ಸೇಮ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಭಾಳ ಟೈಮಿಂದ ಭಾಳ ಕಾಯ್ದಿಸಿದ್ದೀವಿ, ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು. ಸೊ ಈಗ ಆ ಕ್ಷಣ ಬಂದಿದೆ. ನಿಮ್ಮ ಮುಂದೆ ಮಾರ್ಟಿನ್ ಯಾವಾಗ ಬರುತ್ತೆ ಅಂತ ಈಗ ನೋಡ್ಕೊಳ್ಳಿ ಅಣ್ಣ. ಅದಕ್ಕೆ ಅಂತಲೇ ಇವಾಗ ಒಂದು ವೇದಿಕೆ ಇದೆ, ಅಂದರೆ ಚೇಂಬರಿಂದ ಅದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ. ಸೊ ಅವತ್ತು ಮಾತಾಡೋಣ ಅಣ್ಣ. ಬಟ್ ಈ ಸಿನಿಮಾ ಏನಂತದ್ದು, ಯಾಕೆಂದ್ರೆ ಈಗ ಸ್ಟಾರ್ಗಳೆಲ್ಲ 3 ವರ್ಷ 4 ವರ್ಷ ಸಿನಿಮಾ ಮಾಡಿದ್ರೆ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಸಿನಿಮಾಗಳಿಲ್ಲದೆ. ಅದಕ್ಕೋಸ್ಕರ ಥಿಯೇಟ್ರಿಗೆ ಯಾರು ಬರ್ತಾ ಇಲ್ಲ ಅನ್ನೋ ಒಂದು ಕೂಗು. ಅದ್ರ ಬಗ್ಗೆ ಒಬ್ಬ ನಟನಾಗಿ ಏನು ಹೇಳ್ತೀರಿ? ಇಲ್ಲ, ಏನು ಹೇಳ್ತೀನಿ ಅಂದರೆ, ಒಂದು ಸೇಯಿಂಗ್ ಇದೆ, ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ. ಸೊ ದೂರದಿಂದ ನೋಡಿದ್ರೆ ಎಲ್ಲ ಚೆನ್ನಾಗೇ ಕಾಣಿಸುತ್ತೆ, ಹತ್ರ ಹೋದ್ರೇ ತುಂಬ ಕಲುಗಳಿವೆ ಅಂತ ಗೊತ್ತಾಗೋದು. ನಮಗೆ ಆದಂಥ ಪ್ರಾಬ್ಲಮ್ಸ್, ನಮಗೆ ಆದಂಥ ಡಿಲೇ, ಅದೆಲ್ಲಕ್ಕೂ ರೀಸನ್ಸ್ ಇದೆ. ಸೊ ಅವ್ರ ವ್ಯೂಲ್ ನೋಡಿದಾಗ ಯಾ ಕರೆಕ್ಟ್, ನಾವು ಇಷ್ಟು ಡಿಲೇ ಮಾಡಿದ್ರು ಹಂಗು. ಬಟ್ ನಮ್ಮದೇ ಆದಂಥ ಪಾಯಿಂಟ್ ಆಫ್ ವ್ಯೂಲ್ ನೋಡಿದಾಗ ಒಂದು ರೀಸನ್ ಅಂತ ಒಟ್ಕೊಡುತ್ತೆ. ಬಟ್ ಇನ್ಯಾವತ್ತೂ ಲೇಟ್ ಮಾಡಲ್ಲ, ಇನ್ನು ಮುಂದಕ್ಕೆ ಫಾಸ್ಟಾಗಿ ಮಾಡ್ತೀವಿ. ಥ್ಯಾಂಕ್ ಯು ಅಣ್ಣ. ಆಪ್ಷನ್ಸ್ ಇರುತ್ತೆ ಎ ಬಿ ಸಿ ಡಿ ಅಂತ. ಅಂದರೆ 4 ಸಾಂಗ್ ಇದೆ, 1 ಟೀಸರ್ ಇದೆ, 1 ಟ್ರೈಲರ್ ಇದೆ. ಅದರಲ್ಲಿ ಯಾವುದು ಫಸ್ಟ್ ಬರಬೇಕಂತ ಅವ್ರಿಗೆ ಡಿಸೈಡ್ ಮಾಡಲಿ ಅಂತ, ನಾಟ್ ಸಿನಿಮಾ. 4 ಸಾಂಗು ಪ್ಲಸ್ 1 ಟೀಸರ್ ಆ್ಯಂಡ್ 1 ಟ್ರೈಲರ್. ಅದರಲ್ಲಿ ಟ್ರೈಲರ್ ಲಾಸ್ಟಲ್ಲೇ ಬರುತ್ತೆ ಸಿನಿಮಾ ಬಿಫೋರು. 4 ಸಾಂಗು ಮತ್ತು ಟೀಸರ್ ಇರೋದ್ರಿಂದ ಅದರಲ್ಲಿ ಯಾವ್ದು ಬೇಕು ಅನ್ನೋದನ್ನು ಅವ್ರು ಡಿಸೈಡ್ ಮಾಡಿದ್ರೆ ಅವ್ರಿಗೆ ಪೋಲ್. ಆಕ್ಷನ್ ಸೀನ್ ತೋರಿಸಿ ಅಂದರೆ ಸಿನಿಮಾಕ್ಕೆ ಬಂದು ನೋಡಿ ಅಂತ ಹೇಳ್ತೀವಿ. ಇಲ್ಲ ಇಲ್ಲ, 4 ಸಾಂಗು ಆ್ಯಂಡ್ 1 ಟೀಸರ್. ಸರ್ ನಿರ್ಮಾಪಕರು, ನಾವೇನೋ ಒಂದು 2-3 ತಿಂಗಳ ರಿಲೀಸ್ ಮಾಡ್ತೀವಿ, 5 ತಿಂಗಳು ತುಂಬ ದೊಡ್ಡ ಗ್ಯಾಪ್ ಅನ್ಸುತ್ತೆ. ಈಗ ತಾನೇ ನಾನು ಹೇಳಿದೆ ಧ್ರುವ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇಲ್ಲ, ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಈಗ ಹೇಳಿದೆ. ಈಗ ಹರ್ಡಲ್ಸ್ ಅನ್ನೋದು ತುಂಬ ಇರುತ್ತೆ, ಆಯಿತಾ? ನಮ್ಮ ಉದ್ದೇಶ ಆ್ಯಸ್ ಅ ಪ್ರೊಡ್ಯೂಸರು, 1 ತಿಂಗಳು ಮುಂಚೆ ಮಾಡಿದ್ರು ನನಗೆ ಬೆನಿಫಿಟ್. ಸೊ ಯಾವ ಪ್ರೊಡ್ಯೂಸರೂ ಡಿಲೇ ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ಇದರಲ್ಲಿ ಈ ಸಿನಿಮಾ, ಈ ಸ್ಕೇಲ್ ಆಫ್ ಸಿನಿಮಾ ಅದು ಮಾಡೋರಿಗೆ ಅನುಭವ ಆದಾಗ ಅದರದ್ದು ಏನೇನು ಎದುರಿಸ್ತೀವಿ ತೊಂದರೆಗಳು, ಯಾಕಂದರೆ ಈ ಪ್ರತಿ ಶೆಡ್ಯೂಲ್ಗೂ ಪ್ರಿಪ್ರೇಷನ್ ಬೇರೆ ಥರ ಕೇಳುತ್ತೆ. ಸೊ ಅದರಲ್ಲದೆ ಒಂದು ಪೋಸ್ಟ್ ಪ್ರೊಡಕ್ಷನ್ಗೆ ಅಂತ ನಾವು ಯಾವಾಗ ಸಿನಿಮಾನ ಕೊಡ್ತೀವಿ ಅದು ಎಲ್ಲ ಕೆಲಸ ಒಂದು ಒಂದು ಅದಕ್ಕೆ ಆದ ಒಂದು ಟೈಮ್ ಬೌಂಡ್ ಕೆಲಸಗಳಿರೋದ್ರಿಂದ ನಮ್ಮ ಸಿನಿಮಾ 2 ಅವರ್ ಸಿ ಜಿ ಕೆಲಸ ಇರುತ್ತೆ, ಇದೆ ಇದರಲ್ಲಿ. ಸೊ ಅದರಿಂದ ಅದಷ್ಟು ಒಂದು ಗುಣಮಟ್ಟದಲ್ಲಿ ಬರಬೇಕು ಅನ್ನೋದಕ್ಕೆ ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ. ಸೊ ಅದರಿಂದ ಸ್ವಲ್ಪ ಡಿಲೇ ಆಗಿದೆ. ಈಗಲೂ ಅಷ್ಟೇ, ನಾವು 5 ಭಾಷೆಯಲ್ಲಿ ನಾವು ರಿಲೀಸ್ ಮಾಡಬೇಕಾಗಿರೋದ್ರಿಂದ ನಮಗೆ ಪ್ರಮೋಷನ್ನು ಮತ್ತು ಎಲ್ಲ ಕಡೆಯೂ ನಾವು ನಮ್ಮ ಸಿನಿಮಾನ ಮುಟ್ಟಿಸ್ಬೇಕು, ತಲುಪಿಸ್ಬೇಕು, ಆ ಟೈಮ್ ಇದಕ್ಕೆ ಬೇಕಾಗಿರೋದ್ರಿಂದ ನಾವು ಅದನ್ನು ಮಾಡಿದ್ದೀವಿ. ಸರ್ ಈಗ ರೀರೆಕಾರ್ಡಿಂಗ್ ಆಗ್ತಾಯಿದೆ ಮತ್ತು ಬೇರೆ ಭಾಷೆಗಳಲ್ಲಿ ಡಬ್ಬಿಂಗ್ ಆಗ್ತಾಯಿದೆ. ಇಲ್ಲ, ಕನ್ನಡದಲ್ಲಿ ಧ್ರುವ ಸರ್ ಮಾಡ್ತಾರೆ, ಬೇರೆ ಲ್ಯಾಂಗ್ವೇಜ್ಗೆಲ್ಲ ಬೇರೆಯವರು ಮಾಡ್ತಾರೆ. ಸರ್ ಈಗ ಇವಾಗ ಒಂದು ನಮ್ಮದು ಲಾಸ್ಟ್ ಟೈಮ್ ಮಾಡಿರೋ ಒಂದು ಟೀಸರ್ ನೋಡಿದ್ದೀರಲ್ಲ ಸರ್, ಅದರಲ್ಲಿ ಒಂದು ನಿಮಗೆ ಗೊತ್ತಾಗತ್ತೆ ನಾವು ಯಾವ ಕ್ಯಾನ್ವಾಸಲ್ಲಿ ಶೂಟ್ ಮಾಡಿದ್ದೀವಿ ಅಂತ. ಆಮೇಲೆ ಹೆಚ್ಚಿನ ಆ್ಯಕ್ಷನ್ ಸೀಕ್ವೆನ್ಸಸ್ ಇರೋ ಸಿನಿಮಾ ನಮ್ಮದು. ಸೊ ಇಟ್ ಹ್ಯಾಸ್ ಟೇಕನ್ ಮೋರ್ ನಂಬರ್ ಆಫ್ ಡೇಸ್ ಫಾರ್, ಆಮೇಲೆ ಪ್ರಿಪ್ರೇಷನ್ ಆಲ್ಸೋ ಇಸ್ ಟೇಕನ್ ಲಾಟ್ ಆಫ್ ಟೈಮ್. ಸರ್ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ, ಪೋಸ್ಟ್ ಪ್ರೊಡಕ್ಷನ್ ಮುಗಿದ ಮೇಲೆ ಪಬ್ಲಿಸಿಟಿ ಬರುತ್ತೆ. ಪಬ್ಲಿಸಿಟಿನು ನಮಗೇನು ಅಲ್ಲಿವರೆಗೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ಆವಾಗ ಗೊತ್ತಾಗುತ್ತೆ. ಯಾಕಂದರೆ ವಿ ಹ್ಯಾವ್ ನಾಟ್, ಅಂದರೆ ಇಲ್ಲಿಗೆ ಎಂಡ್ ಆಗಿಲ್ಲಲ್ಲ, ರಿಲೀಸ್ವರೆಗೂ ನಾವು ಆಫ್ಟರ್ ರಿಲೀಸ್ ಆಲ್ಸೋ ಪಬ್ಲಿಸಿಟಿ ಕಂಟಿನ್ಯೂ ಆಗುತ್ತೆ. ಸೊ ನಮಗೆ ಬೈ ದ ಟೈಮ್ ಆಫ್ ರಿಲೀಸ್ ವಿಲ್ ಹ್ಯಾವ್ ಆನ್ ಫೇರ್ ಐಡಿಯಾ ನಾವು ಎಲ್ಲಿ ಲ್ಯಾಂಡಿಂಗ್ ಕಾಸ್ಟ್ ಆಗುತ್ತೆ ಅಂತ ಆಬ್ವಿಯಸ್ಲಿ ತಿಳಿಸ್ತೀನಿ ಸರ್. ಸರ್ ಈಗ ವೆಬ್ಸೈಟ್ ಲಿಂಕ್ ಬಗ್ಗೆ ಇವಾಗ ತಾನು ಹೇಳಿದ್ದೀವಿ. ಸೊ ನೆಕ್ಸ್ಟ್ ಕಂಟೆಂಟ್ಗಳು ಏನು ನಾವು ಜನರಿಗೆ ಅಪೇಕ್ಷೆ ಪಡ್ತಾರೆ ಅದನ್ನು ನಾವು ಪ್ರತಿ ಹಂತದಲ್ಲೂ, ಅಂದರೆ ವೋಟಿಂಗ್ ಪೋಲ್ ಪ್ರಕಾರ ಏನು ಬರುತ್ತೆ ಅದ್ರ ಪ್ರಕಾರ ನಾವು ಅದನ್ನು ಎವ್ರಿ ಮಂತು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ.
ಆ್ಯಂಡ್ ಈ ಇಂಟೆಂಟು ಎಲ್ಲ ಕಡೆಯೂ ನಾವು ರೀಚ್ ಮಾಡಬೇಕಾಗಿರೋದ್ರಿಂದ ನಾವು ಮೇಜರ್ ಮೆಟ್ರೋ ಸಿಟೀಸ್ ಏನು ಇರುತ್ತೆ ಅಲ್ಲೆಲ್ಲ ಒಂದೊಂದು ಇದೇ ಥರದ್ದು ಲಾಂಚ್ ಮಾಡ್ತೀವಿ. ಹಾಂ, ಈಗ ಪಾಕಿಸ್ತಾನ ತೋರಿಸಿದ ಮೇಲೆ ಇಂಡಿಯಾ ಬಂದೇ ಬರುತ್ತಲ್ಲ ಸರ್, ರಿಲೇಟೆಡ್ ಇದೆ 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 ಸರ್, ಖಂಡಿತ ಇದೆ ಸರ್. ಈಗ ತಾನೇ ನಾವು ರಿಲೀಸ್ ಡೇಟ್ ಹಾಕಿದ್ದೀವಿ ಸರ್. ಇಲ್ಲಿಂದ ನಾವು ತುಂಬಾ ಜನ ಇನ್ಕ್ವೈರೀಸ್ ಮಾಡ್ತಾಯಿದ್ರು, ಲಾಸ್ಟ್ ಟೀಸರಿಂದನೂ ನನಗೆ ಫಾಲೋಅಪ್ ಇದೆ. ಬಟ್ ಎಲ್ಲರೂ ಏನೇ ಬಿಸ್ನೆಸ್ ಮಾಡೋಕ್ಕೆ ಹೋದ್ರೂ ನಿಮಗೆ ಒಂದು ರಿಲೀಸ್ ಡೇಟ್ ಅನ್ನೋದು ಕನ್ಫರ್ಮ್ ಕೇಳ್ತಾರೆ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಈಗ ಇಟ್ ಈಸ್ ಓಪನ್, ಸೊ ಜನಕ್ಕೆ ಈಗ ಏನು ನಾವು ಯಾವಾಗ ಬರ್ತೀವಿ ಅಂತ ಗೊತ್ತಾದರೆ ಆಟೋಮೆಟಿಕ್ಲಿ ನಾವು ಓಪನ್ ಇದ್ದೀವಿ ಫಾರ್ ಬಿಸ್ನೆಸ್ ಅಂತ. ಅರ್ಜುನ್ ಸರ್, ಕೆ ಜಿ ಎಫ್ ಕಾಂತಾರ ರಿಲೀಸ್ ಬಳಿಕ ಸೌತ್ ಇಂಡಿಯಾ ಆಗಿರ್ಬೋದು, ಬಾಂಬೆ ಮಾರ್ಕೆಟ್ ಆಗಿರ್ಬೋದು, ಎಲ್ಲವೂ ಕೂಡ ಪ್ರೆಷರೈಸ್ ಆಗಿ ಕಾಣಿಸ್ತಾ ಇದೆ. ಪ್ಯಾನ್ ಇಂಡಿಯಾ ಅನ್ನೋ ಒಂದು ಟರ್ಮ್ ಬಂದಾಗ ನಿಮಗೂ ಪ್ರೆಷರ್ ಅನ್ನಿಸ್ತಾ ಇದೆಯಾ? 100% ಇದ್ದೇ ಇರುತ್ತೆ ಸರ್, ಅದು 1:10 ಪ್ರೆಷರ್ ಇದ್ದೇ ಇರುತ್ತೆ. ಯಾಕೆಂತಂದರೆ ಒಂದು ಸಿನಿಮಾ ಮಾಡೋ ಲೆಕ್ಕ ಅಲ್ಲ ಇದು, 5 ಲ್ಯಾಂಗ್ವೇಜ್ ಅಂದರೆ 5 ಸಿನಿಮಾ ಮಾಡೋ ಲೆಕ್ಕ. 100% ಪ್ರೆಷರ್ ಇದ್ದೇ ಇರುತ್ತೆ. ಎಲ್ಲ ಡಬ್ಬಿಂಗು, ಸಾಂಗ್ಸು, ಮತ್ತು ಇದು ಎಲ್ಲ ಕಡೆ ಮಾರ್ಕೆಟಿಂಗ್ ಮಾಡಬೇಕು, ಎಲ್ಲ ಕಡೆ ನಾವು ಪ್ರಮೋಷನ್ಗೆ ಹೋಗಬೇಕು ಅಂತಂದಾಗ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಇಲ್ಲಾಂದರೆ ಬರೀ ಕರ್ನಾಟಕದಲ್ಲಿ ಮಾಡ್ತೀವಿ ಅಂದಾಗ 1 ತಿಂಗಳು ಪ್ರಮೋಷನ್ನು, ನೆಕ್ಸ್ಟ್ ಮಂತ್ಗೆ ಸಿನಿಮಾ ರಿಲೀಸ್ ಮಾಡ್ಬೋದು. ಬಟ್ ಅದೇ ರೀತಿ ನಾವು ಇಡೀ ಎಂಟೈರ್ ಇಂಡಿಯಾ ಮಾಡ್ತೀವಿ ಅಂದಾಗ ಅಲ್ಲೆಲ್ಲ ಹೋಗಬೇಕು, ಅಲ್ಲೆಲ್ಲ ತಲುಪಿಸ್ಬೇಕು ಅನ್ನೋದಕ್ಕೇ ಒಂದು ಟೈಮ್ ಹಿಡಿಯುತ್ತೆ. ಆ ಟೈಮ್ಗೆ ನಾವು ಬ್ಯಾಕ್ ಇದರಲ್ಲಿ ನಾವು ವರ್ಕ್ ಮಾಡಲೇಬೇಕು. ಆ ಬ್ಯಾಗ್ ಇದರಲ್ಲಿ ವರ್ಕ್ ಮಾಡಬೇಕಾದ್ರೆ ಆ ಪ್ರೆಷರ್ ಡೆಫಿನೆಟ್ಲಿ ಬಂದೇ ಬರುತ್ತೆ ಸರ್. ಈಗ ಅದನ್ನು ಡಿಸೈಡ್ ಮಾಡ್ತೀವಿ. ಈಗ ಜಸ್ಟು ನಾವು ರಿಲೀಸ್ ಡೇಟ್ ಹಾಕಿರೋದ್ರಿಂದ ನೆಕ್ಸ್ಟು ಟೈಪ್ಸ್ ಏನಿರುತ್ತೋ ಅದನ್ನು ನಾವು ತಿಳಿಸ್ತೀವಿ ಸರ್. ಸಿ, ಎಫರ್ಟ್ಸ್ ಅಂದಿದ ತಕ್ಷಣ ನಾವೇನು ಎಫರ್ಟ್ ಹಾಕಿದ್ದೀನಿ ಆ್ಯಸ್ ಅನ್ ಆ್ಯಕ್ಟರ್ ನಾನೇ ಹೇಳ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಇಫ್ ಇಟ್ ಈಸ್ ಸೀನ್ ಆನ್ ಸ್ಕ್ರೀನ್ ಅಂದರೆ ವಿಷನ್ಸಲ್ಲಿ ಏನಾದರೂ ಗೊತ್ತಾಯಿತು ಅಂದರೆ ಅಫ್ಕೋರ್ಸ್ ಎಫರ್ಟ್. ನಾನಂತಲ್ಲ, ಪ್ರತಿಯೊಬ್ಬರು ಆ್ಯಕ್ಟ್ರೂ ಎಲ್ಲ ಸಿನಿಮಾಗೂ ಎಫರ್ಟ್ ಹಾಕ್ತಾರೆ, ಅದು ಕಾಣಿಸ್ಬೇಕು. ಆ ಕಾಣಿಸಂಗೆ ನಮಗೆ ಕರೆಕ್ಟಾಗಿ ಕ್ಯಾಪ್ಚರ್ ಆಗಬೇಕು. ಸೊ ದಟ್ ಈಸ್ ಡನ್ ಬೈ ಟೆಕ್ನಿಷಿಯನ್ಸ್. ಅದು ಕಾಣಿಸ್ತಾ ಇದೆ ಅಂದರೆ ಆಲ್ ಅಗೇನ್ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್. ಎಫರ್ಟ್ ನಾನು ಪ್ರತಿಯೊಂದು ಸಿನಿಮಾಗೂ 100% ಕೊಟ್ಟೆ ಮಾಡೋದು. ಈ ಸಿನಿಮಾಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಬೇಕಾಗಿತ್ತು, ಆ್ಯಂಡ್ ಆಲ್ಸೋ ಫುಲ್ ಹ್ಯೂಜ್ ಆಗಿರಬೇಕಾಗಿತ್ತು. ಸಿನಿಮಾಲಿ ನಾನು ಯೂಶ್ವಲಿ ನನ್ನ ಸಿನಿಮಾಲಿ ಡೈಲಾಗ್ಸ್ ಜಾಸ್ತಿ ಇರುತ್ತೆ, ಈ ಸಿನಿಮಾದಲ್ಲಿ ತುಂಬಾ ಕಮ್ಮಿ ಡೈಲಾಗ್ಸ್ ಇರುತ್ತೆ. ನನ್ನ ಕೆರಿಯರ್ಗೆ ಇದು ಕಂಪ್ಲೀಟ್ಲಿ ಬೇರೆ ಥರ ಇರುತ್ತೆ ಸರ್. ಎಕ್ಸಾಕ್ಟ್ಲಿ, ಅಂಕಲ್ ಫಸ್ಟ್ ಟೈಮ್ ಸ್ಟೋರಿ ಆನ್ ಸ್ಕ್ರೀನ್ ಪ್ಲೇ ಮಾಡಿರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರುತ್ತೆ. ಒಂದು ಒಳ್ಳೆ ಡ್ರಾಮಾ ಇದೆ, ಬರೀ ಆ್ಯಕ್ಷನ್ನು ಇಲ್ಲ, ನಿಜವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಡ್ರಾಮಾ ಇದೆ, ಎಲ್ರಿಗೂ ಇಷ್ಟಪಡುವಂಥ ಒಂದು ಡ್ರಾಮಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಫ್ಕೋರ್ಸ್, ಯಾಕೆಂದರೆ ಅರ್ಜುನ್ ಸರ್ಜಾ ಅಂದರೆ ಪೇಟ್ರಿಯಾಟಿಸಮ್ ಇದ್ದೇ ಇರುತ್ತೆ. ಇಟ್ ವಿಲ್ ಬಿ ಎ ಪೇಟ್ರಿಯಾಟಿಕ್ ಮೂವಿ, ಆ್ಯಂಡ್ ಆಲ್ಸೋ ಒಂದು ಸ್ವ್ಯಾಗ್ ಅಂತೂ 100% ಇರುತ್ತೆ. ಚೀಜೆ ಹಂಗಲ್ಲ, ಇವಾಗ ಒಂದು ಹಳ್ಳಿ ಸಬ್ಜೆಕ್ಟ್ ಮಾಡಿದ್ರೂ ನಾವು 100% ಕೊಟ್ಟು ಮಾಡ್ತೀವಿ. ಇವಾಗ USL ಶೂಟ್ ಮಾಡಬೇಕು ಅಂದ್ರೂ 100% ಕೊಟ್ಟು ಮಾಡ್ತೀವಿ. ಸಿನಿಮಾ ಕತೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ನಾವು 100% ಕೊಟ್ಟು ಮಾಡಿದ್ದೀವಿ. ಸೊ ಅದಕ್ಕೆ ಇಷ್ಟು ನಂಬರ್ ಆಫ್ ಡೇಸ್ ಆಗಿದೆ. ಆ್ಯಂಡ್ ಆಲ್ಸೋ ಮೇಕಿಂಗ್ ಆಗಲೇ ಕೇಳಿದ್ರೆ ಸರ್, ಏನು ಬಿಗ್ ಸ್ಕೇಲ್ ಅಂದರೆ ಏನು ಅಂತ, ವಾವ್ ಫ್ಯಾಕ್ಟರ್ಸ್ ಇರುತ್ತೆ ಸರ್. ಆ ವಾವ್ ಫ್ಯಾಕ್ಟರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಸ್ಕೇಲಲ್ಲಿ ಮಾಡಿದ್ರೆ ನಿಮ್ಗಳಿಗೆಲ್ರಿಗೂ ಇಷ್ಟ ಆಗುತ್ತೆ. ಸೊ ಅದನ್ನು ಟ್ರೈ ಮಾಡಿದ್ದೀವಿ. ಸಿನಿಮಾ ಎಲ್ಲ ಇವಾಗ 11 October ಸಿನಿಮಾ ಡೇಟ್ ಅನೌನ್ಸ್ ಮಾಡಿದ್ದೀವಿ. ಆ ಸಿನಿಮಾ ನೋಡಿದಾಗ ಡಬಲ್ ಆ್ಯಕ್ಟಿಂಗ, ತ್ರಿಬಲ್ ಆ್ಯಕ್ಟಿಂಗ, 5 ಜನನ ಎಲ್ಲ ಗೊತ್ತಾಗುತ್ತಲ್ಲ, ಅಂಥರದ್ದು ಸಿನಿಮಾಗೆ ಬಂದಾಗ ಗೊತ್ತಾಗುತ್ತೆ. ಸರ್, ಈಗ 11 October ಸ್ವಲ್ಪ ರಿಸ್ಕ್ ಅನ್ಸುತ್ತಾ ನಿಮಗೆ ಅಂತ, ಯಾಕಂದ್ರೆ ದೇವರ 1 ಕೂಡ ಹೆಚ್ಚು ಕಡಿಮೆ ಅಕ್ಟೋಬರ್ ಇಲ್ಲಿ ಹೇಳಿ ಸರ್. ಈಗ ಪ್ಯಾನ್ ಇಂಡಿಯಾ, ಇದು ಕೂಡ ಪ್ಯಾನ್ ಇಂಡಿಯಾ, ದೇವರ ಪಾರ್ಟ್ 1 ಕೂಡ ಪ್ಯಾನ್ ಇಂಡಿಯಾ, ಒಂದೇ ಒಂದು ದಿವಸ ಗ್ಯಾಪ್, ಸ್ವಲ್ಪ ರಿಸ್ಕ್ ಅನ್ಸುತ್ತಾ ಅಂತ ಹೇಳಿದ್ರೆ ಅದನ್ನ ನೋಡಿ ನೀವು ಡೇಟ್ ಅನೌನ್ಸ್ ಮಾಡಿದ್ರ? ಇಲ್ಲ ಸರ್, ವಿಜಯದಶಮಿ ಅನ್ನೋದು ನಮ್ಮ ಕನ್ನಡ ನಾಡಿನ ಅದ್ಭುತವಾದಂತ ಒಂದು ಹಬ್ಬ. ವಿಜಯದಶಮಿಗೆ ಅಂತಂದ್ರೆ ನಾವೆಲ್ಲರೂ ಏನಾದರೂ ಒಂದು ಕೊಡಲೇಬೇಕು. ಒಂದು ನಮ್ಮ ಕನ್ನಡದಲ್ಲಿ ಅಂತಂದರೆ ಒಂದು 3-4 ಸಿನಿಮಾ ರಿಲೀಸ್ ಆಗ್ತಾ ಇತ್ತು. ನಮ್ಮ ವಿಜಯದಶಮಿಗೆ ನಮ್ಮದೊಂದು ಸಿನಿಮಾ ರಿಲೀಸ್ ಮಾಡ್ತಾ ಇದ್ರೆ ನಮಗೇನು ಸರ್ ಕನ್ನಡಕ್ಕೆ? ಎರಡು ಪ್ಯಾನ್ ಇಂಡಿಯಾ ಕ್ಲಾಶ್ ಏನಾದರೂ ಅಫೆಕ್ಟ್ ಆಗುತ್ತೆ, ಎರಡು ಫಿಲ್ಮ್ಗಳಿಗೂ ಅಫೆಕ್ಟ್ ಆಗುತ್ತಾ ಅನ್ನೋದು? ಇಲ್ಲ, ಕ್ಲಾಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂಡದಿಂದ ನಮ್ಮ ಸಿನಿಮಾ ಬರ್ತಾ ಇದೆ, ಅವ್ರ ತಂಡದಿಂದ ಅವ್ರ ಸಿನಿಮಾ ಬರ್ತಾ ಇದೆ.
ಯಾಕೆಂತಂದ್ರೆ ನಮ್ಮ ಇಂಡಿಯಾದಲ್ಲಿರುವಂತ ಥಿಯೇಟರ್ಸ್ ಎರಡು ಸಿನಿಮಾನ ತಡ್ಕೊಳ್ಳುವಂತ ಕೆಪಾಸಿಟಿ ಇರುವಂತ ಥಿಯೇಟರ್ಸ್ ಇದೆ ಸರ್. ನಮ್ಮ ಇಂಡಿಯಾದಲ್ಲಿ ಎರಡು ಸಿನಿಮಾನ ವಿಜಯದಶಮಿ ಟೈಮಲ್ಲಿ ನೋಡುವಂತ ಜನನು ನಮ್ಮ ದೇಶದಲ್ಲಿದ್ದಾರೆ. ಇಲ್ಲ, ಸಿನಿಮಾ ಆದ್ಮೇಲೆ ಅವ್ರು ಮುಗಿಸಿದ್ರು, ಅದಾದ್ಮೇಲೆ ಬಂದು ಅಪ್ರೋಚ್ ಆದರು. ಸಿನಿಮಾ ಶೇಡ್ ಅಲ್ಲೊಂದು ನೋಡಿದವಾಗ ಸೊ ನನಗೊಂದು ಮಾಡಬೇಕು ಅಂತ ಅನಿಸ್ತು. ಅದ್ರ ಜೊತೆಗೆ ಅವ್ರ ಅಪ್ರೋಚು ಇರೋದ್ರಿಂದ ಬ್ಯಾಕ್ಗ್ರೌಂಡ್ ಸ್ಕೋರ್ ಒಪ್ಕೊಂಡೆ. ಸೊ ಈ ಸಿನಿಮಾದಲ್ಲಿ ನನ್ನ ಪ್ರೀವಿಯಸ್ ಯಾವ ಶೇಡ್ಗಳನ್ನು ನೀವು ಇದರಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಒಂದು ಹೊಸ ರವಿ ಬಸರು ನೋಡ್ತೀರಾ 100% ಅದಂತ ಹೇಳಬಲ್ಲೆ. ಅದ್ರ ಜೊತೆಗೆ ಸೊ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಒಂದು ಓಪನ್ ಅಪ್ ನನಗೆ ಕೊಟ್ಟಾವಾಗ ಸೊ ಅದಕ್ಕೊಂದು ಸ್ಪೇಸ್ ಕೊಟ್ಟರು. ಅದ್ರ ಜೊತೆಗೆ ನಿರ್ದೇಶಕರು ಹೀರೋ ಇಬ್ಬರು ಒಂದು ಬೇರೆ ಥರದ ಇಲ್ಲಿ ತನಕ ನಾನು ಮಾಡಿದ ಶೇಡನ್ನೆಲ್ಲ ಬಿಟ್ಟು ಒಂದು ಏನು ಕಂಪ್ಲೀಟ್ ತೊಳೆದು ಇದನ್ನು ಬೇರೆ ಥರ ಮಾಡಬೇಕು ಅಂತ ಹೇಳಿನೇ ಸ್ಕೋರ್ ಇಟ್ಕೊಂಡಿದ್ದು. ಎಕ್ಸ್ಪ್ರೆಷನ್ ನಂಗೆ ಸಾಥ್ ಕೊಟ್ಟಂಥ ಎಡಿಟರ್ಸು ತುಂಬ, ಯಾಕಂದರೆ ಇನ್ನು ಕೀಪ್ ಆನ್ ವರ್ಕ್ ಮಾಡ್ತಾ ಇರ್ತೀವಿ ಅದರದ್ದು ಲ್ಯಾಗ್ಸ್ಗಳನ್ನು ಇದನ್ನೆಲ್ಲ ನೋಡ್ಕೊಂಡು ಒಂದು ಟೀಮ್ ಥರ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಒಂದು ಫ್ಯಾಮಿಲಿ ಥರ ಆಗಿದ್ದೀವಿ ಆಲ್ರೆಡಿ. ಸೊ ಒಂದು ತುಂಬ ನೋಡ್ತೀರ ಸಿನಿಮಾದಲ್ಲಿ 100% ಒಂದು ಬೇರೆ ಶೇಡನ್ನು ನೋಡ್ತೀರ ಸಿನಿಮಾದಲ್ಲಿ. ನಾನು ಇದನ್ನ ಇಂಟರ್ನ್ಯಾಷನಲ್ ಅಂತಲೇ ಫೀಲ್ ಮಾಡಿದ್ದೀನಿ ಸರ್. ಸೊ ನಾನು ಕನ್ನಡದಲ್ಲೂ ಇಲ್ಲ, ಬೇರೆ ಶೇಡನ್ನು ಟ್ರೈ ಮಾಡಿದ್ದೀನಿ. ಸೊ ಒಂದು ಇಂಗ್ಲೀಷ್ ಸಿನಿಮಾ ನಾವು ಹೋಗಿ ಥಿಯೇಟ್ರ್ ಕೂತಾವಾಗ ನಮ್ಗೆ ಏನು ಫೀಲ್ ಆಗುತ್ತೆ ಆ ಫೀಲ್ನ ಈ ಸಿನಿಮಾದಲ್ಲಿ ನೀವು ಖಂಡಿತ ಮಾಡ್ತೀರಾ, ಆ ಭರವಸೆ ಕೊಡಬಲ್ಲ. ಒಂದು ಶಾರ್ಟು ರೀಶೂಟ್ ಮಾಡಿಲ್ಲ ಸರ್. ಅಂದರೆ ಈ ಸಿನಿಮಾಗೆ ಶೂಟ್ ಜಾಸ್ತಿ ಮಾಡಿದ್ದೀವಿ, ರೀಶೂಟ್ ಯಾವುದು ಮಾಡಿಲ್ಲ. ಆವಾಗಲೇ ನಾವು ಅನೌನ್ಸ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಅಕ್ಟೋಬರಲ್ಲೇನೋ ಕಮಿಟ್ ಮಾಡಿದ್ವಿ ಆಡಿಯೋ ಕನ್ನಡದಲ್ಲೇ, ಅವತ್ತಿಗೆ ಹೈಯೆಸ್ಟ್ ಪ್ರೈಸ್ಗೆ ಸೇಲ್ ಮಾಡಿದ್ವಿ. ಅರ್ಜುನ್ ಸರ್, 12 ವರ್ಷಗಳಿಂದ ನೋಡ್ತಾ ಇದ್ದೀರಾ ಧ್ರುವ ಸರ್ಜಾ ಅವರನ್ನು, ಒಬ್ಬ ನಟನಾಗಿ ಹೇಗೆ ಮೋಲ್ಡ್ ಆಗಿದ್ದಾರೆ ಅನಿಸುತ್ತೆ ನಿಮಗೆ ಈ ಸಿನಿಮಾದಲ್ಲಿ? ಮೋಲ್ಡ್ ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡೈಲಿ ಮೋಲ್ಡ್ ಆಗ್ತಾ ಇರ್ತಾರೆ. ಇದು ಅಂತಂದ್ರೆ ಅದಕ್ಕೆ ಮೋಲ್ಡ್ ಆಗ್ತಾರೆ, ಇನ್ನೊಂದು ಅಂದರೆ ಇನ್ನೊಂದಕ್ಕೆ ಮೋಲ್ಡ್ ಆಗ್ತಾರೆ. ಅವರು ಆಲ್ರೆಡಿ ಮೋಲ್ಡ್ ಆಗಿ ಏನೋ ಒಂದು ಇದೇ ಥರ ಇದ್ದಾರೆ, ಇವ್ರಿಗೆ ಇದೇ ಮಾಡಬೇಕು ಅಂತೇನಿಲ್ಲ. ಏನೇ ಮಾಡಿದ್ರು ಅದಕ್ಕೆ ತಕ್ಕನಾಗಿ ಮೋಲ್ಡ್ ಆಗ್ತಾ ಇರ್ತಾರೆ ಡೇ ಬೈ ಡೇ. ಇವತ್ತಿಗಂದ್ರೆ ಇವತ್ತಿಗೆ, ನಾಳೆಗೆ ಅಂದರೆ ನಾಳೆಗೆ, ಇನ್ನೊಂದೇನೋ ದೊಡ್ಡದು ಅಂದರೆ ದೊಡ್ಡದು, ಚಿಕ್ಕದು ಅಂದರೆ ಚಿಕ್ಕದು, ಅದಕ್ಕಿಂತ ದೊಡ್ಡದು ಅಂದರೆ ದೊಡ್ಡದು. ಆ ರೀತಿ ಪ್ರತಿಯೊಂದು ನಾವೇನು ಹೇಳ್ತೀವಿ ಅದಕ್ಕೆ ಮೋಲ್ಡ್ ಆಗ್ತಾ ಹೋಗ್ತಾ ಇರ್ತಾರೆ. ಇದೇ ಥರ ಅನ್ನೋದು ಪರ್ಟಿಕ್ಯುಲರ್ ಏನಿಲ್ಲ ಧ್ರುವನ್ ವಿಚಾರದಲ್ಲಿ. ಹಂಗಾಗಿನೇ ವೆರೈಟಿ ಆಫ್ ಸಿನಿಮಾಗಳು ಅದ್ದೂರಿ ಆದಮೇಲೆ ಇದು ಯಾವುದು ಬಹದ್ದೂರು ಆದಮೇಲೆ ಭರ್ಜರಿ, ಪೊಗರು ಆದಮೇಲೆ ಮಾರ್ಟಿನ್ ಆದಮೇಲೆ ಇವ್ರದ್ದು ಕೇಡಿ. ಅಂದರೆ ಎಲ್ಲ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ಇರುವಂಥ ಸಿನಿಮಾಗಳು, ಅದರಲ್ಲಿ ಎಲ್ಲದಕ್ಕಿಂತ ವಿಶೇಷವಾಗಿರುವಂಥದ್ದು ಮಾರ್ಟಿನ್ ಕ್ಯಾರೆಕ್ಟರೈಸೇಷನ್. ಇಲ್ಲ, ಹೆಲ್ತ್ ಬಗ್ಗೆ ಅಂದರೆ ಇವಾಗ ವೆಯ್ಟ್ ಕಮ್ಮಿ ಆಗಬೇಕು ಅಂದ್ರೇ ಒಂದು ಪ್ರೊಸೀಜರ್ ಇರುತ್ತೆ. ನಾನೇನು ನೋಡ್ತೀನಿ ಅಂದರೆ ಫ್ಯಾಟಿ ಲಿವರ್ ಬರುತ್ತೋ ಇಲ್ಲವೋ ಅನ್ನೋದು ಒಂದು ಚೆಕ್ ಮಾಡಿಸ್ಕೊತೀನಿ. ಮತ್ತು ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನು ಮಾಡ್ತೀನಿ. ನಾನು ಆಲ್ಸೋ ನಾನು ಸ್ವಲ್ಪ ಕೇರ್ ಮಾಡ್ತಾರೆ ನನ್ನ ಜೊತೆಗೆ ವರ್ಕೌಟ್ ಮಾಡಿಸೋರೆಲ್ಲ, ಟ್ರೈನರ್ಸ್ ಎಲ್ಲ ತುಂಬಾ ಪರ್ಟಿಕ್ಯುಲರಾಗಿ ಇಷ್ಟೇ ತಿನ್ನಬೇಕು, ಇಷ್ಟೇ ಕ್ಯಾಲೋರೀಸ್ ತಿನ್ನಬೇಕು, ಇದನ್ನೆಲ್ಲ ಕರೆಕ್ಟಾಗಿ ಟ್ರೈನ್ ಮಾಡ್ತಾರೆ. ಸೊ ಸಣ್ಣ ಆಗೋದು ದಪ್ಪ ಆಗೋದು, ಅಫ್ಕೋರ್ಸ್ ಸಣ್ಣ ಆಗೋದು ಒಂದು ಸ್ವಲ್ಪ ಟಾರ್ಚರೇ. ಸಿನಿಮಾ ಅಂತ ಬಂದಾದಮೇಲೆ ನಮ್ಮ ಅಳುಬ್ರು ಎಲ್ಲರೂ ಮಾಡಿದ್ದಾರಲ್ಲ, ಅಣ್ಣವ್ರು ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಶಂಕರಣ್ಣ ಇರ್ಬೋದು, ಅಂಬರೀಷ್ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರಲ್ಲ, ಸೊ ಅವ್ರನ್ನ ಫಾಲೋ ಮಾಡ್ತಾ ಇದೀವಿ. ಪರ್ಸನಲ್ ಟಿಪ್ಸ್ ಮೇಡಮ್, ವೆಯ್ಟ 108 kg ಇದೆ ಮೇಡಮ್ ಮಾರ್ಟಿನ್ ಮಾಡಿದಾಗ. ಈಗ ನೆಕ್ಸ್ಟ್ ಮೂವಿ KD ಮಾಡಿದಾಗ 83 ಇದೀನಿ ಮೇಡಮ್. ಅದೇ ಈಗ 82-83. ಅರ್ಜುನ್ ಸರ್, ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಒಂದು ಸಿನಿಮಾ ಮಾಡಬೇಕಾದ್ರೆ ಅವಾಗಿಂದ ಒಂದು 3-4 ವರ್ಷ ಹಿಡಿಯುತ್ತೆ, ಆ ಸಂದರ್ಭದಲ್ಲಿ ಕೆಲವರು ಮಾತಾಡಿದ್ದಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ರಿ. ಮಾರ್ಟಿನ್ಗೂ ಈ ಮಾರ್ಟಿನ್ ಸಿನಿಮಾ ವಿಚಾರಕ್ಕೂ ನಿಮಗೆ ಅದೇ ಥರ ಮಾತುಗಳು ಬಂದಿದೆಯಾ? ಅಲ್ಲ, ಮಾತುಗಳು ಬಂದಿದೆಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪರಿಸ್ಥಿತಿಗೆ ಹಂಗೆ ಮಾತುಗಳು ಬಂದಿದ್ದು. ಯಾಕೆಂತಂದ್ರೆ ಅಂಬಾರಿ 83 ಡೇಸಿಗೆ ಮುಗಿಸಿದ್ದಿದ್ದು ಸಿನಿಮಾ, ಫಸ್ಟ್ ಸಿನಿಮಾ ನಂದು. ಅಂದರೆ ಹೋಗ್ತಾ ಅಂದಾಗ ಇವಾಗ ಅದ್ದೂರಿ ಅಂತ ಸಿನಿಮಾ ಮಾಡಿದಾಗ ಯಾರು ಪ್ರೊಡ್ಯೂಸರ್ಸ್ ಯಾರು ಇರಲಿಲ್ಲ, 5 ಜನ ಪ್ರೊಡ್ಯೂಸರ್ ಚೇಂಜ್ ಆದ್ರೆ. ಅವತ್ತು ಪ್ರೊಡ್ಯೂಸರ್ಸ್ ಇಲ್ಲ ಅಂತಂದಾಗ ಒಬ್ಬ ಹೊಸ ಹೀರೋನ ಇಟ್ಕೊಂಡಾಗ ದುಡ್ಡನ್ನು ತೊಗೊಂಬಂದು ಸಿನಿಮಾ ಮಾಡೋದು ಒಬ್ಬ ನಿರ್ದೇಶಕನಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಆ ಸಿನಿಮಾ ಮಾಡಿದವ್ರಿಗೆ ಗೊತ್ತಿರುತ್ತೆ.
ಹಂಗಾಗಿ ಯಾಕೆಂತಂದರೆ ನಾನು ಮಾಡಿದ್ದಂಥ 5 ಸಿನಿಮಾದಲ್ಲಿ 4 ಹೊಸಬ್ರಿಗೆ ಮಾಡಿದಂಥ ಸಿನಿಮಾ. ಹೊಸಬ್ರಿಗೆ ಅಂತಂದಾಗ ಯಾವುದೇ ಗಾಂಧಿನಗರದ ಪ್ರೊಡ್ಯೂಸರ್ ಆಗಲಿ ಫೈನಾನ್ಷಿಯರ್ ಆಗಲಿ ಯಾರು ದುಡ್ಡು ಕೊಡಲ್ಲ. ನಮ್ಮ ಫ್ರೆಂಡ್ಸು ಅಥವಾ ಯಾರಾದರೂ ಸಿನಿಮಾ ಮೇಲೆ ನಾನು ಒಂಚೂರು ಸಿನಿಮಾದಲ್ಲಿ ನನಗೇನೋ ಹೆಸರು ಬೇಕು ಅಂತಂದವ್ರು ಒಂದು 50,000 ಕೊಡ್ತಾರೆ, ಇಲ್ಲಾಂದ್ರೆ ಒಂದು 20,000 ಕೊಡ್ತಾರೆ. ಈ ಥರ 10,000 20,000 50,000 ಈ ಥರ ಕಿತ್ಕೊಂಬಂದು ಮಾಡಿದ ಸಿನಿಮಾನೇ 4 ಸಿನಿಮಾ. ಯಾವುದು? ಅಂಬಾರಿ, ಅದ್ದೂರಿ, ರಾಟೆ ಆ್ಯಂಡ್ ಕಿಸ್. ಇದಕ್ಕೆ ಯಾರು ಪ್ರೊಡ್ಯೂಸರ್ ಹಿಂದೆ ಇರಲಿಲ್ಲ. ಅದ್ದೂರಿ ಅಂತೂ ಬೈ ಎಷ್ಟಾಯ್ತು ಅಂದ್ರೆ ಒಂದು 300,000 ಆಯ್ತು ಕೊಂಡ್ರೆ ಬನ್ನಿ ಶೂಟಿಂಗ್ ಹೋಗೋಣ ಅಂತ. 3 ದಿವಸ ಶೂಟ್ ಅಂದ್ರೆ ಯಾವ ರೀತಿ ಅಂದ್ರೆ ಮಾಡ್ತಾ ಇದ್ದಿದ್ದು, ಈಗ ಒಂದು 60,000 ಸಿಕ್ತು ಅಂದ್ರೆ 60,000 ತಕ್ಕನಂಗೆ ನಾವು ಆ ಸೀನ್ ಹಾಕೋತಾ ಇದ್ವಿ ಒಂದಿನ. 300,000 ಸಿಕ್ತು ಅಂದ್ರೆ 300,000 ಎಷ್ಟು ಒಂದು 5 ದಿನ ಶೂಟ್ ಮಾಡ್ಬೋದಾ ಮಾಡ್ತಾ ಇದ್ವಿ. ಅವತ್ತು ಗಾಂಧಿನಗರದ ಪ್ರೊಡ್ಯೂಸರು ಬಂದಿರಲಿಲ್ಲ, ಗಾಂಧಿನಗರದ ಯಾರು ಡಿಸ್ಟ್ರಿಬ್ಯೂಟರು ನಮ್ಗೆ ಯಾರು ದುಡ್ಡು ಕೊಟ್ಟಿರಲಿಲ್ಲ. ನಾವು ಕಷ್ಟಪಟ್ಟು ಎಲ್ಲ 4 ಸಿನಿಮಾದಲ್ಲೂ ಅಂದರೆ ಅದನ್ನು ಭಿಕ್ಷೆ ಅಂತ ಬೇಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಆ ಸಿನಿಮಾ ಮೇಲೆ ಪ್ರೀತಿ ಇತ್ತು, ಅದಕ್ಕೋಸ್ಕರ ದುಡ್ಡು ತಗೊಂಬಂದು ಹಾಕಿ ಸಿನಿಮಾ ಮಾಡಿದ್ವಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸಿನಿಮಾ ಲೇಟ್ ಆಗ್ತಾ ಇತ್ತೆ ಹೊರತು, ನಾವು ಯಾವುದೋ ಒಂದು ದೊಡ್ಡ ಸೂಪರ್ ಸ್ಟಾರ್ಗೆ ಸಿನಿಮಾ ಮಾಡಿದಾಗ ಏನಾಗುತ್ತೆ, ಎಲ್ಲ ಗಾಂಧಿನಗರದಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಯಾರು ಡಿಸ್ಟ್ರಿಬ್ಯೂಟರ್ಗಳು ದುಡ್ಡು ಕೊಡ್ತಾರೆ, ಫೈನಾನ್ಷಿಯರ್ಸ್ ದುಡ್ಡು ಕೊಡ್ತಾರೆ, ಎಲ್ಲರೂ ದುಡ್ಡು ಕೊಡ್ತಾರೆ. ಹೊಸಬ್ರಿಗೆ ಅಂತ ಸಿನಿಮಾ ಮಾಡಿದಾಗ ಒಂದು ಸತಿ ಫೋನ್ ಮಾಡಿದ್ರೆ ಎತ್ತಾರೆ, ಎರಡನೇ ಸತಿಗೆ ಯಾಕೆಂತಂದರೆ ಸರ್ ಒಂಚೂರು ಒಂದು 10,000 ದುಡ್ಡು ಬೇಕಾಗಿತ್ತು ಸರ್ ಅಂತಂತಂದರೆ, ಹೌದಾ, ಒಂದು 2 ದಿನ ಟೈಮ್ ಕೊಡಿ ಅಂತಾರೆ. ನೆಕ್ಸ್ಟ್ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ. ಅದು 5 ಸತಿ ಆದಮೇಲೆ ನಾವೇ ತಿಳ್ಕೊಬೇಕು ಇವ್ರಿಗೆ ಈ ಸಿನಿಮಾಗೆ ದುಡ್ಡು ಕೊಡೋಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಹಂಗಾಗಿ ನನ್ನ ಎಲ್ಲ ಸಿನಿಮಾಗಳು ಲೇಟ್ ಆಗ್ತಾ ಇತ್ತು. ಬಟ್ ಫಸ್ಟ್ ಸಿನಿಮಾಗೆ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ. ಯಾಕೆಂತಂದರೆ ಫಸ್ಟ್ ಸಿನಿಮಾಗೆ ರಂಗನಾಥ್ ನಾಯ್ಡು ಅನ್ನೋರೊಬ್ಬರು ಸಿನಿಮಾ ಮಾಡಿದ್ರು, ಲೂಸ್ ಮಾದ ಯೋಗಿದ ಅಂಬಾರಿ ಸಿನಿಮಾ ಮಾಡಬೇಕಾದ್ರೆ 83 ಡೇಸ್, ಅಲ್ಲಿ ಒಂದು ದಿನಾನೂ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ. ಸತ್ಯ ಹೆಗ್ಡೆ ಅವರೇ ನನಗೆ ಕ್ಯಾಮ್ರಾಮನ್ನು, ಮತ್ತು ಮೋಹನ್ ಬಿಕೆರೆ ಸರು ನನಗೆ ಆರ್ಟ್ ಡೈರೆಕ್ಟ್ರು. ಅದು ಬೇಗ ಮುಗಿದೋಯ್ತು. ಯಾವಾಗ April 4th ಶುರು ಮಾಡಿದ್ವಿ, ನೆಕ್ಸ್ಟ್ January 30th ರಿಲೀಸ್ ಮಾಡಿದ್ವಿ. 9 ತಿಂಗಳಲ್ಲಿ ಮುಗಿದೋಯ್ತು ಸಿನಿಮಾ ಮಾಡಿ ಎಲ್ಲ ರಿಲೀಸು ಮಾಡಿಬಿಟ್ವಿ. ಬಟ್ ಅದಾದಮೇಲೆ ಅದ್ದೂರಿಗೆ ಶುರು ಮಾಡಿದ್ವಿ. ಅದ್ದೂರಿಗೆ ಅಂದರೆ ತಿಂಗಳಲ್ಲಿ 2 ದಿನ ಶೂಟಿಂಗು, 4 ದಿನ ಶೂಟಿಂಗ್ ಬರ್ತಾ ಇತ್ತು. ಅದು 1 ವರ್ಷ 6 ತಿಂಗಳೇನೋ ತೊಗೊಂಡ್ವಿ, ಅದನ್ನು ಮುಗಿಸಿದ್ವಿ. ಅದಾದಮೇಲೆ ರಾಟೆ ಮತ್ತು ಐರಾವತ ಎರಡು ಅಟ್ ಎ ಟೈಮ್ ನಡೀತಾ ಇತ್ತು, ಅದು 1 ವರ್ಷದಲ್ಲಿ ರಿಲೀಸ್ ಆಯಿತು. ಮತ್ತು ಕಿಸ್ ಅಂತ ಬಂದಾಗ ಕಿಸ್ಸಲ್ಲೂ ಅಷ್ಟೇ, ಯಾರೊಬ್ಬರು ಫಸ್ಟ್ ಸಿನಿಮಾ ಶುರು ಮಾಡಿಕೊಂಡ್ವಿ, ಸಿನಿಮಾ ಶುರು ಮಾಡಿದಾಗ ನಡೀತಾ ಇತ್ತು. ಅದಾದಮೇಲೆ ಬಜೆಟ್ ಜಾಸ್ತಿ ಅಂತಂದಾಗ ಇಲ್ಲ ಇದನ್ನು ನಮ್ಮ ಕೈಲಿ ಆಗಲ್ಲ, ಇದನ್ನು ನಾವು ರಿಲೀಸ್ ಮಾಡೋಕ್ಕಾಗಲ್ಲ ಅಂತಂದರು. ನಾನು ಅವಾಗೇನು ಮಾಡಿದೆ, ಓಕೆ ನಿಮಗೆ ರಿಲೀಸ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದಾದರೆ ನಾನೇ ದುಡ್ಡು ಕೊಡ್ತೀನಿ ಅಂತಂದ್ಬಿಟ್ಟು ಅವ್ರಿಗೆ 5 ಕೋಟಿ ಸೆಟ್ಲ್ಮೆಂಟ್ ಮಾಡಿಬಿಟ್ಟು ನಾನೇ ಪ್ರೊಡ್ಯೂಸರ್ ಆಗಿ ನಾನು ಸಿನಿಮಾ ರಿಲೀಸ್ ಮಾಡಿದೆ. ಇದೆಲ್ಲ ಹಿಂದೆ ಇರುತ್ತೆ ಒಬ್ಬ ನಿರ್ದೇಶಕನಿಂದೆ. ಬಟ್ ಈ ಸಿನಿಮಾ ಡಿಲೇ ಆಗೋದಕ್ಕೆ ಕಾರಣ ಒಂದು ದೊಡ್ಡ ಸೀಕ್ವೆನ್ಸ್ಗಳಿತ್ತು, ಮತ್ತು ಮಳೆ ಬರ್ತಾ ಇತ್ತು, ಮತ್ತು ಧ್ರುವ ಅವ್ರದ್ದು 2 ಸಿನಿಮಾನೂ ನಡೀತಾ ಇತ್ತು, ಕೆಡಿನೂ ನಡೀತಾ ಇತ್ತು, ಮಾರ್ಟಿನೂ ನಡೀತಾ ಇತ್ತು, ಡೇಟ್ಸ್ಗಳು ಅದು ನಡೀತಾ ಇತ್ತು. ಮತ್ತು ಅದಾದಮೇಲೆ ಒಂದೆಷ್ಟು 240 ಡೇಸ್ ಒಂದು 50 ದಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಯಿತು, ಇದು ಮೋಕೋಬೋಟ್ ಅಂತ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ವಿ. ಅದು ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಅದೇನಂತಂದರೆ 1 ದಿನಕ್ಕೆ 3 ಶಾಟು ತೆಗಿಯೋಕ್ಕಾಗೋದು, 3 or 4 ಶಾಟ್ಸು. ಅದಲ್ಲದೆ ಅಂದರೆ ಲೇಯರ್ ಬೈ ಲೇಯರ್ ಒಂದೊಂದು ಶಾಟ್ನ 3 ಸರಿ 4 ಸರಿ ಶೂಟ್ ಮಾಡಬೇಕು. ಒಂದು ಬ್ಯಾಕ್ ಡ್ರಾಪ್ ಲೇಯರ್ ಶೂಟ್ ಮಾಡಬೇಕು, ಇನ್ನೊಂದು ಆರ್ಟಿಸ್ಟ್ ಲೇಯರ್ ಒಂದು ಶೂಟ್ ಮಾಡಬೇಕು, ಪ್ರಾಪರ್ಟಿಸ್ಟ್ ಲೇಯರ್ ಒಂದು ಶೂಟ್ ಮಾಡಬೇಕು. ಮತ್ತು ಒಂದು ಸತಿ ನಾವು ಮಾರ್ಕ್ ಮಾಡಿದ್ರೆ ಅದೇ ಮಾರ್ಕಲ್ಲಿ ಹೋಗಿ ನಿಲ್ಲಬೇಕು ಕ್ಯಾಮ್ರಾ, ಅದನ್ನು ಮಾರ್ಕ್ ತೊಗೊಳೋದಕ್ಕೇ ಒಂದೊಂದು ಶಾಟ್ 1 hour ತೊಗೋತಾ ಇತ್ತು. ಹಿಂಗಾಗಿ ನಾವು ಅಂದ್ಕೊಂಡಿದ್ದು 28 days or 32 days ಅಂತ ಅಂದ್ಕೊಂಡಿದ್ವಿ, 10 days ಜಾಸ್ತಿ ಆಯಿತು. ಅದಲ್ಲದೆ 10 ದಿನ ಮಳೆಗೆ ಸಿಗಾಕೊಂಡ್ವಿ ನಾವು. ಹಿಂಗಾಗಿ ಜಾಸ್ತಿ ದಿನಗಳಾಗುತ್ತೆ ಹೊರತು ಇಂಟೆನ್ಷನ್ ಇಲ್ಲಿ ಅಲ್ವೇ ಅಲ್ಲ. ದೊಡ್ಡ ಹೀರೋ ಸ್ಟಾರ್ ಅಂತಂದಾಗ ಈ ಪ್ರಾಬ್ಲಮ್ಸ್ಗಳು ಬರಲ್ಲ. ಈ ಸಿನಿಮಾದಲ್ಲಿ ಆ ಥರದ್ದು ಅಂತ ಹೇಳ್ತಾರೆ. ಇಂದಿನ ನನ್ನ ಎಲ್ಲ ಸಿನಿಮಾಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಅಯ್ಯೋ ಹಂಗನ್ಬಿಟ್ರೆ ಅಣ್ಣ ನಿಮ್ಮ ಬಾಯಿಗೆ ಸಕ್ಕರೆ ಆಗಲ್ಲ, ಮೈಸೂರು ಪಾಕು ಅಂಗಡಿನೇ ತಂದು ಹಾಕ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಂ ನೋಡಿದ್ದಾರೆ ಒಂದ್ಸತಿ, ಇನ್ನೂ ರೀ ರೆಕಾರ್ಡಿಂಗ್ ಆದಮೇಲೆ ಇನ್ನೊಂದ್ಸರಿ. ಅದೇ ಮಲಯಾಳಂದು ಅವ್ರಿಗೆ ಹೇಳಿದ್ದೀವಿ, ಸೊ ಹಿಂದಿ ಒಂದು ಟೆಸ್ಟ್ ವಾಯ್ಸ್ ಆಗಬೇಕು, ಅದಾಗುತ್ತೆ, ಅದಾದ್ಮೇಲೆ ತಿಳಿಸ್ತೀನಿ ಯಾರು ಅಂತ. ಇವ್ರ ತಮಿಳ್ ವಾಯ್ಸ್ ಚೆನ್ನಾಗಿದೆಯಲ್ಲ, ಇವ್ರ ಕೈಯಲ್ಲೇ ತಮಿಳ್ ಮಾಡಿಸ್ಬೋದಿತ್ತು. ಇಲ್ಲ ಸರ್ ಮಾಡಲ್ಲ ಅಂತಾರೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಎನ್ಕರೇಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. 11th October ಎಲ್ಲರೂ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿ. We can promise you, we'll never ever disappoint you.
ಅಕ್ಟೋಬರ್ 11 ನೀವೆಲ್ಲರೂ ಪ್ರೌಡ್ ಆಗ್ತೀರಾ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.